ನ್ಯೂಸ್ ಎಕ್ಸ್ ಕನ್ನಡ ನಿಮಗಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ಇವತ್ತಿನ ನ್ಯೂಸ್ ಎಕ್ಸ್ ಕನ್ನಡ ನಿಮಗಾಗಿ ಕಾರ್ಯಕ್ರಮದಲ್ಲಿ ಜನತಾ ದರ್ಶನದ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈ ಹಿಂದೆ ಕುಮಾರಸ್ವಾಮಿಯವರು ಸಿಎಂ ಆಗೋದಕ್ಕಿಂತ ಮುಂಚೆ ಜನತಾ ದರ್ಶನವನ್ನ ಪ್ರತಿದಿನವೂ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಚುನಾವಣೆ ಆದ್ಮೇಲೆ ಜನತಾ ದರ್ಶನಕ್ಕೆ ಸಾಕಷ್ಟು ನಿರ್ಬಂಧಗಳು ಹೇರ್ಬಿಟ್ಟಿದ್ದಾರೆ. ಇಷ್ಟು ದಿನ ಜನತಾ ದರ್ಶನವನ್ನ ಮಾಡ್ಕೊಂಡು ಬರ್ತಿದ್ದಂತಹ ಕುಮಾರಸ್ವಾಮಿಯವರು ಇದೀಗ ಶನಿವಾರ ಮಾತ್ರ ಜನತಾ ದರ್ಶನಕ್ಕೆ ಅನುವನ್ನ ಮಾಡ್ಕೊಡ್ತೀವಿ ಅಥವಾ ಅವಕಾಶ ಇರುತ್ತೆ, ಬೇರೆ ದಿನಗಳು ಜನತಾ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಜನತಾ ದರ್ಶನಕ್ಕೆ ಬರುವವರು ದಿನಾ ದಿನ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ನಾವು ಈ ಹಿಂದೆ ಕೂಡ ನೋಡಿದೀವಿ, ಸಾಲು ಗಟ್ಟಿ ನಿಂತಿರ್ತಾರೆ, ಕಿಲೋಮೀಟರ್ ಗಟ್ಟಲೆ ಬೇರೆ ಬೇರೆ ಊರುಗಳಿಂದ ಬಂದು ಸಿಎಂ ಕುಮಾರಸ್ವಾಮಿಯವರನ್ನ ಭೇಟಿಯಾಗಿ ತಮ್ಮ ತಮ್ಮ ಅಹವಾಲುಗಳನ್ನ ಅಲ್ಲಿ ಕೊಡೋದಕ್ಕೆ ಅಥವಾ ಮನವಿಗಳನ್ನ ಮಾಡೋದಕ್ಕೆ ಅಂತ ಹೇಳಿ ಪತ್ರದ ಮೂಲಕ ಬಂದಿರ್ತಾರೆ. ಬಟ್ ಕುಮಾರಸ್ವಾಮಿಯವರು ಇಲ್ಲಿವರೆಗೂ ಅಂದ್ರೆ ಈಗ ಸ್ವಲ್ಪ ದಿನದ ಹಿಂದಷ್ಟೇ ಜನತಾ ದರ್ಶನಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಅವ್ರು ಕೊಡುವಂತಹ ಟೈಮ್ಗೆ ಬರೋದಿಲ್ಲ, ಅವ್ರಿಗೆ ಮನಸೋ ಇಚ್ಛೆ ಬರ್ತಾರೆ ಅಲ್ಲಿ ಜನತಾ ದರ್ಶನ ಜನತಾ ದರ್ಶನಕ್ಕೆ ಬಂದಿರೋರು ಎಲ್ಲರೂ ಕೂಡ ಮಾತನಾಡಿಸೋದಿಲ್ಲ ಅನ್ನೋ ಒಂದಿಷ್ಟು ಮಾತುಗಳು, ಕೆಲವೊಂದಿಷ್ಟು ಆರೋಪಗಳು ಕೇಳಿಬಂದಿತ್ತು. ಇದೀಗ ಜನತಾ ದರ್ಶನ ಪ್ರತಿದಿನ ಇದ್ದಂತಹದ್ದು ಈಗ ಶನಿವಾರಕ್ಕೆ ಮಾತ್ರ ಫಿಕ್ಸ್ ಆಗ್ತಾ ಇದೆ. ಸೊ ಈ ಒಂದು ಜನತಾ ದರ್ಶನಕ್ಕೆ ಶನಿವಾರ ಮಾತ್ರ ಫಿಕ್ಸ್ ಆಗೋದ್ರಿಂದ ಎಲ್ಲರೂ ಕೂಡ ಬಂದು ತಮ್ಮ ತಮ್ಮ ಅಹವಾಲುಗಳನ್ನ ಸಿಎಂ ಮುಂದೆ ಇಡೋದಿಕ್ಕೆ ಆಗೋದಿಲ್ಲ, ಅಥವಾ ತಮ್ಗೇನ್ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ಕೊಳ್ಳೋದಿಕ್ಕೆ ಕೂಡ ಆಗೋದಿಲ್ಲ. ಸೊ ಬೆಂಗಳೂರಿನಲ್ಲಿ ಅದರಲ್ಲೂ ಪ್ರಮುಖವಾಗಿ ಕುಮಾರಸ್ವಾಮಿಯವರು ಬೆಂಗಳೂರಿನಲ್ಲಿ ಇದ್ರೆ ಮಾತ್ರ ಜನತಾ ದರ್ಶನ, ಇಲ್ಲ ಅಂದ್ರೆ ಶನಿವಾರವೂ ಜನತಾ ದರ್ಶನ ಇಲ್ಲ. ಸೊ ಈಗ ಆಗುತ್ತೆ ಇದಕ್ಕೆ ಎಲ್ಲಾ ರೀತಿ ಅಂದ್ರೆ ಈಗಾಗಲೇ ಅವ್ರು ಹೇಳಿರೋ ಪ್ರಕಾರ ಶನಿವಾರ ಜನತಾ ದರ್ಶನ, ಅಕಸ್ಮಾತ್ ಶನಿವಾರ ಕುಮಾರಸ್ವಾಮಿಯವರು ಬೆಂಗಳೂರಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ಶನಿವಾರವೂ ಕೂಡ ಜನತಾ ದರ್ಶನ ಇಲ್ಲ. ಸೊ ಜನತಾ ದರ್ಶನಕ್ಕಾಗಿ ಅಂತ ಹೇಳಿ ಕಾದು ಕುಳಿತಿರುವಂತಹ ಜನರು ಪ್ರತಿ ವಾರ ಬರ್ತಾರೆ, ಶನಿವಾರ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಪುನಃ ಮುಂದಿನ ಒಂದು ವಾರ ಕಾಯ್ಬೇಕಾಗುತ್ತೆ, ಇಂತಹ ಪರಿಸ್ಥಿತಿ ಬರುತ್ತೆ. ಸೊ ಜನತಾ ದರ್ಶನ ಕುಮಾರಸ್ವಾಮಿಯವರ ಈ ಒಂದು ನಿರ್ಧಾರಕ್ಕೆ ಶನಿವಾರ ಮಾತ್ರ ಅಂತ ಹೇಳಿರೋದಕ್ಕೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಯಾಕಂದ್ರೆ ಚುನಾವಣೆಗೂ ಮುಂಚೆ ಹೇಳ್ತಿದ್ರು ಪ್ರತಿದಿನ ಜನತಾ ದರ್ಶನವನ್ನ ಮಾಡ್ತೀವಿ ಅಂತ. ಜೊತೆಗೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ್ಮೇಲೆ ರಾಮನಗರಕ್ಕೆ ಹೋದ್ರು, ಸೊ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದ್ರು, ಅಲ್ಲೆಲ್ಲವೂ ಕೂಡ ಜನತಾ ದರ್ಶನ ಮಾಡಿದ್ರು. ಬಟ್ ಇದೀಗ ಜನತಾ ದರ್ಶನ ಅನ್ನೋದು ಬೆಂಗಳೂರಿನ ಅವರ ಕಚೇರಿಯಲ್ಲಿ ಮಾತ್ರ ಆಗುತ್ತೆ, ಅದು ವಾರದಲ್ಲಿ ಒಂದು ದಿನ ಮಾತ್ರ ಆಗುತ್ತೆ, ಅದು ಶನಿವಾರ. ಶನಿವಾರ ಅಕಸ್ಮಾತ್ ಅವರು ಬೆಂಗಳೂರಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ಜನತಾ ದರ್ಶನ ಅವತ್ತು ಕೂಡ ಆಗೋದಿಲ್ಲ. ಸೊ ಇಂತಹ ಪರಿಸ್ಥಿತಿ ಬರುತ್ತೆ, ಆಗ ಜನರು ತುಂಬಾನೇ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಇನ್ನು ಅದರಲ್ಲೂ ಪ್ರಮುಖವಾಗಿ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಜನತಾ ದರ್ಶನಕ್ಕೆ ಬರುವವರು ಎಲ್ಲಾ ಸಮಸ್ಯೆಗಳನ್ನ ಹೊತ್ತು ಬರುವಂತಿಲ್ಲ. ಈಗ ಕುಮಾರಸ್ವಾಮಿಯವರನ್ನ ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಮಾತ್ರ ಒಂದು ಕಟ್ಟುನಿಟ್ಟಿನ ಒಂದು ಈಗೊಬ್ರು ಕಾಲರ್ ಇದ್ದಾರೆ, ಸಿದ್ದಮಲ್ಲಪ್ಪ ಅಂತ. ನಮಸ್ತೆ ಸಿದ್ದಮಲ್ಲಪ್ಪ ಅವರೇ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ, ಜನತಾ ದರ್ಶನ ಈಗ ಶನಿವಾರಕ್ಕೆ ಮಾತ್ರ ಫಿಕ್ಸ್ ಆಗ್ತಾ ಇದೆ? ಮೇಡಮ್ ರಟ್ಕಲ್ ಸಿದ್ದಮಲ್ಲಪ್ಪ ಅಂತ, ಕಲಬುರಗಿಯಿಂದ. ಸರಿ, ಮಾತಾಡಿ. 2020 ಮ್ಯಾಚ್ ಇದ್ದಲ್ಲಿ ಕುಮಾರಸ್ವಾಮಿ ಪ್ರತಿ ದಿವಸ ಜನತಾ ದರ್ಶನ ವಾರಕ್ಕೊಂದು ದಿವಸ ಅಲ್ಲಿ ವಾರಕ್ಕೆ 4 ದಿವಸ ಮಾಡ್ತಿದ್ರು. ನಮಗ ತಿಳಿದ ಪ್ರಕಾರ, ನಮ್ ಯೋಜನೆ ಪ್ರಕಾರ ಹೌದು, ಅವಾಗ ಕೆಲಸ ಬರ್ತಾರ ಬಹಳ ಕಡಿಮೆ ಇತ್ತೇನು ಅವಾಗ ಮಾಡ್ತಿದ್ರು, ಈ ಕೆಲಸ ಬರ್ತಾ ಹೆಚ್ಚಿಗೆ ಆಗಿದ್ರೆ ವಾರಕ್ಕೂ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಟ್ವೆಂಟಿ ಸರ್ಕಾರ, ಒಂದ್ ನಿಮಿಷ ಮೇಡಮ್, 2020 ಸರ್ಕಾರ ಇದ್ದಲ್ಲಿ ಅವ್ರಿಗೆ ಕುಮಾರಸ್ವಾಮಿ ಅವರಿಗೆ ಕೆಲಸದ ಒತ್ತಡ ಕಡಿಮೆ ಇತ್ತೇನು, ಅವಾಗ ದಿವಸ ಅಲ್ಲಿ 2 ದಿವಸಕ್ಕಾಗಿ 3 ವಾರದಲ್ಲಿ 4 ದಿವಸ ಮಾಡ್ತಿದ್ರು. ಈಗ ದೋಸ್ತಿ ಸರ್ಕಾರದಲ್ಲಿ ಕೆಲಸದ ಒತ್ತಡ ಹೆಚ್ಚಿಯಾಗಿರ್ಬೇಕು, ಆದ್ರಿಂದ ವಾರಕ್ಕೊಮ್ಮೆ ಮಾಡ್ತಾರೆ ಸರ್. ಮೇಡಮ್ ಅವರು ಅಲ್ಲ, ಈಗ ಕುಮಾರಸ್ವಾಮಿ ಅವರು ನಾಡ ದೊರೆ ಆಗಿದ್ದಾರೆ, ಹೌದು ಕೆಲಸದ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಒಪ್ಕೊಳ್ಳೋಣ, ಒತ್ತಡ ಕೂಡ ಜಾಸ್ತಿ ಇರುತ್ತೆ, ಒಪ್ಕೊಳ್ಳೋಣ. ಬಟ್ ಜನತಾ ದರ್ಶನ ಅಂತ ಬಂದಾಗ ಪ್ರತಿದಿನವೂ ಕೂಡ ಜನರ ಸಮಸ್ಯೆಗಳನ್ನ ಒಬ್ರು ಅಧಿಕಾರಿಗಳನ್ನ ನೇಮಿಸಿ ಅವರ ಒಂದು ಅಹವಾಲುಗಳನ್ನ ಸ್ವೀಕರಿಸಿ ನಂತರ ಕುಮಾರಸ್ವಾಮಿ ಅವರ ತನಕ ಹೋಗ್ಬಹುದೇನೋ? ಜನತಾ ದರ್ಶನ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರೇ ಖುದ್ದು ಬರೋದ್ರಿಂದ ಸೊ ಇದು ಆಗೋದಿಲ್ಲ ಅನ್ನೋದು ಒಂದ್ ಕೆಲಸ. ಜೊತೆಗೆ ಶನಿವಾರ ಅಂತ ಹೇಳಿದ್ರೆ ಎಷ್ಟು ಜನ ಅಂತ ಬರ್ತಾರೆ, ಎಷ್ಟ್ ಜನ ಅಂತ ತಮ್ಮ ಸಮಸ್ಯೆಗಳನ್ನ ಕುಮಾರಸ್ವಾಮಿ ಅವರ ಬಳಿ ಹೇಳ್ಕೊಳಕ್ ಆಗತ್ತಲ್ವಾ? ಮೇಡಮ್ ಅವರೇ, ಒಂದು ಮಾತು ಮಾತಾಡಕ್ ಇಷ್ಟಪಡ್ತೀನಿ. ದೇವರು ಎಲ್ಲಾ ಕಡೆ ಇರೋಕ್ ಆಗಲ್ಲ ಅಂತ ಹೇಳಿ ತಾಯಿಯನ್ನು ಸೃಷ್ಟಿ ಮಾಡುತ್ತೆ ಮೇಡಮ್. ದೇವರು ಎಲ್ಲಾ ಕಡೆ ಇರಕ್ ಆಗಿಲ್ಲ, ಪ್ರತಿಯೊಂದು ಮನೆ ತಾಯಿ ಅಂತ ಸೃಷ್ಟಿ ಮಾಡಿರ್ತಾರೆ. ಆದರೆ ಈ ಕುಮಾರಸ್ವಾಮಿ ಅವರು ಏನು ಮಾಡಬಹುದು, ತಾಲೂಕಾ ಮಟ್ಟದಲ್ಲಿ ತಹಸೀಲ್ದಾರ ಮುಖದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ತಹಸೀಲ್ದಾರ ಮುಖಾಂತರ ಅಲ್ಲಿ ಅಥವಾ ತಾಲೂಕಾ ದೊಡ್ಡ ಅಧಿಕಾರಿ ಮುಖಾಂತರವಾಗಿ ನಡೆಸ್ಬೇಕು ಮ್ಯಾಮ್. ಎಲ್ಲಾ ಕಡೆ ಇರಕ್ ಆಗಂಗಿಲ್ಲ, ಎಲ್ಲಾ ಕಡೆ ಹೋಗಕ್ ಆಗಂಗಿಲ್ಲ. ಅವರಿಂದ ಮಾಹಿತಿ ತೆಗೆದುಕೊಂಡು ಕ್ರಮ ಕೈಗೊಳ್ಳ
ಇನ್ನ ಶನಿವಾರ ಅಂದ್ರೆ ಪೂರ್ತಿ ದಿನ ಇರಲ್ಲ, ಅಲ್ಲೂ ಕೂಡ ಟೈಮ್ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4:30 ತನಕ ಅಷ್ಟೇನೆ. ಆಯ್ತು ಮೇಡಮ್, ಒಂದು ವಾರದಲ್ಲಿ ಒಂದು ದಿವಸ ಸಂಬಂಧಪಟ್ಟ ತಾಲೂಕಾ ಅಧಿಕಾರಿಗಳು ಈ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಕೊಟ್ಟರೆ ಅಧಿಕಾರ ಅವ್ರು ಕೆಲಸ ಮಾಡುವುದು. ಒಂದು ವಾರ ಒಂದು ವಾರದಲ್ಲಿ ಒಂದು ದಿವಸ ಎರಡು ದಿವಸ ಜನರಲ್ಲಿ ಬೆರೀಬಹುದಲ್ಲ ಮೇಡಮ್. ಅಲ್ಲ ಈಗ ಏನ್ ಗೊತ್ತಾ, ಜನತಾ ದರ್ಶನ ಅಂದ್ರೆ ಸಿಎಂ ಆಗಿರೋರು ನೇರವಾಗಿ ಜನರ ಒಂದು ಸಮಸ್ಯೆಗಳನ್ನ ಆಲಿಸೋದು ಅನ್ನೋದಾಗಿರೋದ್ರಿಂದ ಅಧಿಕಾರಿಗಳನ್ನ ನೇಮಿಸಿದ್ರೆ ಜನರು ಏನ್ ಅನ್ಕೊಳ್ತಾರೆ, ನಮ್ಗೆ ನ್ಯಾಯ ಸಿಗುತ್ತೋ ಅಲ್ವಾ, ಅಥವಾ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಇಲ್ವೋ. ಈಗ ನೀವು ಹೇಳ್ದಂಗೆ ತಹಶೀಲ್ದಾರ್ ಇರ್ಬೋದು, ಕೆಲವೊಂದಿಷ್ಟು ಅಧಿಕಾರಿಗಳನ್ನ ನೇಮಿಸಿದ್ರೆ ಸೊ ನಮಗೆ ಪರಿಹಾರ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಚಿಂತನೆ. ಹೀಗಾಗಿನೇ ನೇರವಾಗಿ ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅಂತ ಜನತಾ ದರ್ಶನ ಮಾಡಿರೋದು. ಸೊ ಈ ಹಿಂದೆ ಕೂಡ ಸಾಕಷ್ಟು ಮುಖ್ಯಮಂತ್ರಿಗಳು ಜನತಾ ದರ್ಶನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕುಮಾರಸ್ವಾಮಿ ಅವ್ರದ್ದು ಶನಿವಾರ ಮಾತ್ರ ಅಂತ ಹೇಳಿ ಫಿಕ್ಸ್ ಮಾಡ್ತಿದ್ದಾರೆ, ಇದಕ್ಕೆ ತುಂಬಾ ಜನರಿಗೆ ತೊಂದರೆ ಆಗುತ್ತೆ ಅಂತ ಅನ್ಸಲ್ವಾ? ಮೇಡಮ್ ರೇ, ನಾವು ದೇವರ ದರ್ಶನ ಹೋಗಿದ್ವಿ, ಎಲ್ಲರೂ ನಮ್ಮ ನಮ್ಮ ಬೀಳಿಗೆ ಇಳಿಸ್ತಾ ಅಂತ ಹೋಗಿಲ್ಲ ಮೇಡಮ್. ಇಳಿಸ್ಬಹುದು, ಇರ್ಬಹುದು, ನಮ್ಗೆ ಒಳ್ಳೇದಾಗಲಿ ಅಂತ ದೇವರ ದರ್ಶನ ಹೋಗಿರ್ತೀವಿ ನಾವು. ಮಾಡ್ತಾರೆ ಮಾಡ್ತೇವೆ ಮಾಡ್ತಾ ಇಲ್ಲ ಅಂತ ಆವೇಶ ಯೋಚನೆ ಮಾಡ್ಬೇಕು. ಇವತ್ತಿಲ್ಲ ನಾಳೆ, ನಾಳೆ ನಾಳ್ದು ಆಗ್ಬೋದಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಸಿದ್ಮಲ್ಲಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಅವ್ರು ಹೇಳ್ತಿರೋದು ತುಂಬಾ ಒತ್ತಡ ಇದೆ, ನಾಡಿನ ದೊರೆಯಾಗಿರುವಂತಹ ಕುಮಾರಸ್ವಾಮಿ ಅವರಿಗೆ ತುಂಬಾನೇ ಕೆಲಸದ ಒತ್ತಡ ಇರೋದ್ರಿಂದ ಸೊ ಒಂದು ದಿನ ಅಂತ ಹೇಳಿರೋದು ಪರವಾಗಿಲ್ಲ, ಬಟ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಹಳ್ಳಿ ಹಳ್ಳಿಗಳಿಗೂ ಕೂಡ ಜನತಾ ದರ್ಶನ ಅನ್ನೋದು ಹೋಗಿ ಸೇರುತ್ತೆ, ಅಲ್ಲಿರುವಂತಹ ಅಧಿಕಾರಿಗಳು ಅಥವಾ ತಹಶೀಲ್ದಾರರು ನೇರವಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬಹುದು. ಸೊ ಜನರ ಸಮಸ್ಯೆಗಳನ್ನ ಆಲಿಸಿಕೊಂಡು ನಂತರ ಕುಮಾರಸ್ವಾಮಿ ಅವರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಬಹುದು ಅಂತ ಸಿದ್ಮಲ್ಲಪ್ಪ ಅವರು ಹೇಳ್ತಾ ಇದ್ರು. ಬಟ್ ಇದು ಆಗುತ್ತಾ ಆಗಲ್ವಾ ಅನ್ನೋದಕ್ಕಿಂತ ಸೊ ಇದಕ್ಕೆ ಆಪ್ಷನ್ ನಾವು ಹುಡ್ಕೋಕ್ ಹೋದ್ರೆ ತುಂಬಾ ಇದೆ. ಯಾಕಂದ್ರೆ ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಟೊಂಕ ಕಟ್ಟಿ ಕುಮಾರಸ್ವಾಮಿ ಅವರು ನಿಂತರೆ ಸೊ ವಿವಿಧ ರೀತಿಯಲ್ಲಿ ದಾರಿಗಳಿದೆ, ಯಾವ ರೀತಿಯಾದ್ರೂ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಿ ಕೊಡಬಹುದು. ಬಟ್ ಇದೀಗ ಕೆಲಸದ ಒತ್ತಡದ ಮೇಲೆ ಅಥವಾ ವಾರಕ್ಕೆ ಒಂದೇ ಸಲ ಜನತಾ ದರ್ಶನವನ್ನ ಮಾಡಿದ್ರೆ ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ. ಯಾಕಂದ್ರೆ ಸಮಸ್ಯೆ ಏನೇ ಇದ್ರೂ ಕೂಡ ಅಧಿಕಾರಿಗಳ ಮೂಲಕ ನಮ್ಗೆ ಪರಿಹಾರ ಸಿಗೋದಿಲ್ಲ ಅಂತ ಹೇಳಿ ಕಾದು ಕುಳಿತಿರ್ತಾರೆ ಜನತಾ ದರ್ಶನದ ಮೂಲಕ ಕುಮಾರಸ್ವಾಮಿಯವರ ಬಳಿ ಹೇಳ್ಕೊಳ್ಳೋಣ ಅಂತ. ಬಟ್ ಇದೀಗ ಶನಿವಾರ ಮಾತ್ರ ಜನತಾ ದರ್ಶನ ಫಿಕ್ಸ್ ಮಾಡಿದ್ದಾರೆ, ಅದು ಕೂಡ ಟೈಮ್ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4:30 ತನಕ. ಅದೂ ಸಿಎಂ ಕುಮಾರಸ್ವಾಮಿಯವರು ಬೆಂಗಳೂರಿನಲ್ಲಿ ಇದ್ರೆ ಮಾತ್ರ ಜನತಾ ದರ್ಶನಕ್ಕೆ ಅವಕಾಶ, ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಇನ್ನು ಕೇವಲ ಅವತ್ತು ಒಂದೇ ದಿನ ಆಗಿರೋದ್ರಿಂದ ಎಲ್ಲಿ ಯಾವ ಸ್ಥಳದಲ್ಲಿ ಈಗಾಗಲೇ ನಡೆಸ್ತಾ ಇರುವಂತಹ ಕುಮಾರ ಕೃಪಾ ರಸ್ತೆಯಲ್ಲಿರುವಂತಹ ಗೃಹ ಕಚೇರಿ ಕೃಷ್ಣಾದಲ್ಲೇ ನಡೆಯುತ್ತೆ. ಮಂಗಳೂರಿನಿಂದ ಲಕ್ಷ್ಮಯ್ಯ ಅಂತ ಕಾಲ್ ಮಾಡಿದ್ದಾರೆ, ನಮಸ್ತೆ ಲಕ್ಷ್ಮಯ್ಯ ಅವರೇ. ಹೇಳಿ ಸರ್, ಇವಾಗ ಜನತಾ ದರ್ಶನ ಶನಿವಾರಕ್ಕೆ ಮಾತ್ರ ಫಿಕ್ಸ್ ಮಾಡಿದ್ದಾರೆ, ಏನ್ ಹೇಳ್ತೀರಾ ಇದಕ್ಕೆ? ಈಗ ವಾರಕ್ಕೆ ಒಂದು ದಿವಸ ಜನತಾ ದರ್ಶನ ಅಂತ ನಿಕ್ಷೆ ಮಾಡಿದ್ದಾರೆ, ಆದ್ರೆ ಏನು ಗೊತ್ತಾ, ಮುಖ್ಯಮಂತ್ರಿಯವರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಇರ್ತದೆ ಅಲ್ಲ, ಆದ್ದರಿಂದ ವಾರಕ್ಕೆ ಒಂದು ಸಲ ಮಾಡುವುದಾದ್ರೆ ಒಳ್ಳೇದು, ಆದ್ರೆ ಮಾಡುವ ರೀತಿಯಲ್ಲಿ ಮಾಡ್ಬೇಕು. ಯಾವ ತರ ಮಾಡಬಹುದು ಅಂತ ಸಲಹೆ? ಎಲ್ಲರಿಗೂ ಒಂದು ಪರಿಹಾರ ಸಿಕ್ಕುವಂತ ರೀತಿಯಲ್ಲಿ ಜನತಾ ದರ್ಶನವನ್ನು ಕಂಟಿನ್ಯೂ ಆಗಿ ಮಾಡಿದ್ರೆ ಒಂದು ಎಲ್ಲರಿಗೂ ಒಂದು ಪ್ರಯೋಜನ ಆಗ್ತದೆ. ಜನದ ದರ್ಶನ ಮಾಡ್ತಾರೆ ಮತ್ತೆ ಯಾವುದೇ ಕಾರ್ಯಕ್ರಮ ಮೂವ್ ಆಗುದಿಲ್ಲ. ಈಗ ನೋಡಿ, ದಕ್ಷಿಣ ಕನ್ನಡ ಕೆಲವು ರಾಜಕೀಯ ಇದನ್ನು ಕೆಲವು ಕಡೆಯಲ್ಲಿ ಯಾವ ಅಧಿಕಾರಿಗಳು ಯಾವ ಕೆಲಸವನ್ನು ಈಗ ಮಾಡುದಿಲ್ಲ. ಈಗ ಸರ್ಕಾರ ನಿದ್ರೆ ಸ್ಥಿತಿಯಲ್ಲಿ ಇದ್ದ ಹಾಗೆ ಕಾಣ್ತದೆ. ಆದ್ರೆ ಕಾಂಗ್ರೆಸ್ ಪಕ್ಷದಿಂದ ಸೋತಂತ ಅಭ್ಯರ್ಥಿಗಳು, ಈಗ ಜನತಾ ಪಕ್ಷದಿಂದ ಗೆದ್ದು ಬಂದಂತ ಇಲ್ಲಿ MLAಗಳು, ಈ ಜನತಾ ಪಕ್ಷದಿಂದ ಗೆದ್ದು ಬಂದ MLAಗಳ ಮಾತುಗಳನ್ನು ಇಲ್ಲಿಯ ರಾಜಕಾರಣಿಗಳ ಜನ BJP ಪಾರ್ಟಿಯ ಅವರು ಹೇಳಿದ ಮಾತುಗಳನ್ನು ಇಲ್ಲಿ ಅಧಿಕಾರಿಗಳು ಕೇಳುವುದಿಲ್ಲ. ಆದ್ದರಿಂದ ಕೆಲವರ ಕೆಲಸ ಸಹ ಆಗುದಿಲ್ಲ, ಅದರಲ್ಲಿ ರಾಜಕೀಯ ಆಗ್ತದೆ. ಕಾಂಗ್ರೆಸ್ನ ಮಾಜಿ ಶಾಸಕರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ಅದು ನಮಗೆ ಓಟು ಕೊಡ್ಲಿಲ್ಲ, ನಮ್ಮನ್ನು ಸೋಲಿಸಿದ್ದೀರಿ, ಆದ್ರಿಂದ ನಿಮ್ಮ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಅಲ್ಲೂ ರಾಜಕೀಯ BJP ಅವ್ರು ಏನ್ ಹೇಳಿದ್ರೆ ಅವರು ಹೇಳ್ತಾರೆ ಏನು ಗೊತ್ತಾ, ನಮಗೆ ಇಲ್ಲ ಸರ್ಕಾರ ಇಲ್ಲ, ಹಾಗಿರುವಾಗ ಈ ನಮ್ಮ ಸಾಮಾನ್ಯ ಜನರ ಜೀವನ ಹೇಗಾಗ್ಬೇಕು ಹೇಳಿ. ಹೌದು ಹೌದು. ಈಗ ನೀವ್ ಯಾವತ್ತಾದ್ರೂ ಜನತಾ ದರ್ಶನಕ್ಕೆ ಅಂತ ನಿಮ್ಮೂರಿನಿಂದ ಬಂದಿರೋದಿದ್ಯಾ ಬೆಂಗಳೂರಿಗೆ ಬಂದು? ಇಲ್ಲ ಇಲ್ಲ ಮೇಡಮ್, ಈಗ ಸದ್ಯ ಕೆಲವರು ಬೆಂಗಳೂರಿಗೆ ಬಂದಿಲ್ಲ ಜನ ದರ್ಶನಕ್ಕೆ.
ಯಾರಾದ್ರೂ ಬಂದಿದ್ದಾದ್ರೂ ಇದೆಯಾ ನಿಮ್ಮ ಊರ್ನಲ್ಲಿ? ಇಲ್ಲ ಇಲ್ಲ, ನಮ್ಮ ನಮ್ಮ ಬೈಕ್ ಇಲ್ಲಿಂದ ಯಾರು ಹೋಗುದಿಲ್ಲ, ನಾವು ಹಳ್ಳಿ ಪ್ರದೇಶದವರು. ನಾವು ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಇಲ್ಲಿಂದ ಸಾಧ್ಯ ಆಗುದಿಲ್ಲ ಅಂತ ಕಾರ್ಯಕ್ರಮದಲ್ಲಿ. ಬಟ್ ನಿಮಗೆ ಗೊತ್ತಿರ್ಬೋದು ಲಕ್ಷ್ಮಯ್ಯ ಅವರೇ, ನಿಮಗೆ ಗೊತ್ತಿರ್ಬೋದು ಜನತಾ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ಬೇರೆ ಬೇರೆ ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಜನ ಬಂದಿರ್ತಾರೆ. ರಾತ್ರಿ ಎಲ್ಲ ಮಳೆ ಗಾಳಿ ಅಂತ ನೋಡೋದಿಲ್ಲ, ಹೊರಗೆ ಕುತ್ಕೊಂಡು ಕಾಯ್ತಾರೆ. ಬಟ್ ಬೆಳಗ್ಗೆ ತನಕ ಕಾದು ಕುಮಾರಸ್ವಾಮಿ ಅವರು ಬರದೇ ಇರುವಂತಹ ಘಟನೆಗಳು ಕೂಡ ತುಂಬಾ ಟೈಮ್ ಆಗ್ಬಿಟ್ಟಿದೆ. ಹೌದು ಮೇಡಮ್, ಅದಕ್ಕೆ ನಾನು ವಾರಕ್ಕೆ ಒಂದು ದಿವಸ ಆದ್ರೂ ಜನದರ್ಶನ ಮಾಡಿದ್ರೆ ನಾನು ತಪ್ಪಂತ ಹೇಳುವುದಿಲ್ಲ. ಮಾಡುವ ರೀತಿ ಬಂದ ಜನರಿಗೆ ನಿರಾಶೆ ಆಗದೆ ಆ ದಿವಸ ನಿಗದಿಪಡಿಸಿದ ದಿವಸ ಜನತಾ ದರ್ಶನ ಕಾರ್ಯಕ್ರಮ ಮಾಡಲೇಬೇಕು. ಹೌದು, ಅವರಿಗೆ ಬಂದ ಅವರಿಗೆ ನೋಡಿ ಎಷ್ಟೆಷ್ಟು ದೂರದಿಂದ ಖರ್ಚು ಮಾಡಿ ಬರ್ತಾರೆ, ಎಷ್ಟೆಷ್ಟು ದೂರದ ಕಷ್ಟದಲ್ಲಿ ಬರ್ತಾರೆ. ಹೌದು, ಅವರಿಗೆ ಒಂದು ಪರಿಹಾರ ಸಿಗ್ಬೇಕೆಂಬ ಉದ್ದೇಶದಿಂದ ಅವರು ಬರುವುದಲ್ವಾ. ಅವರಿಗೆ ಆ ಪರಿಹಾರ ಸಿಗದಿದ್ದರೆ ಅವರು ನಿರಾಶರಾಗಿ ಬರ್ತಾರಲ್ಲ. ಈಗ ಒಂದು ಮುಖ್ಯಮಂತ್ರಿ ಆದವರು ಮನುಷ್ಯ ಒಂದು ಪಾರ್ಟಿ ಮುಖ್ಯಮಂತ್ರಿ ಅಲ್ಲ, ಅವರು ಇಡೀ ಕರ್ನಾಟಕಕ್ಕೆ ಮುಖ್ಯಮಂತ್ರಿ. ಈ ಕರ್ನಾಟಕದ ಪ್ರತಿಯೊಬ್ಬ ಪಕ್ಷ ಭೇದವನ್ನು ಮರೆತು ಕೆಲಸ ಮಾಡುವಂತ ಉದ್ದೇಶ ಜನ ಪ್ರತಿನಿಧಿಗಳಿಗೆ ಸೀಮಿತವಾದ ಉದ್ದೇಶ ಅದು. ಅವನು ಯಾವ ಪಕ್ಷದಿಂದ ಚುನಾಯಿತನಾಗಿ ಬರಲಿ, ಅವರು ಪ್ರಾಜೆಕ್ಟ್ಯವನ್ನು ಮಾಡಿದ್ರೆ ಎಲ್ಲರಲ್ಲಿ ಸಮಾನವಾಗಿ ಬೇರೆ ಒಂದು ಕೆಲಸವನ್ನು ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ಆ ಪಕ್ಷಕ್ಕೆ ಭವಿಷ್ಯತ್ ಉಂಟಲ್ಲ ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಲಕ್ಷ್ಮಯ್ಯ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಲಕ್ಷ್ಮಯ್ಯ ಅವರು ಹೇಳೋದು ಒಂದೇನೆ, ಜನತಾ ದರ್ಶನ ಈಗ ಒಂದು ವಾರಕ್ಕೆ ಅಂದ್ರೆ ವಾರದಲ್ಲಿ ಒಂದು ದಿನ ಅಂತ ನಿಗದಿ ಮಾಡಿರೋದು ಓಕೆ, ಅದು ಸ್ವಾಗತಾರ್ಹನೇ. ಬಟ್ ಆ ನಿಗದಿ ಮಾಡಿರುವಂತಹ ದಿನದಲ್ಲಿ ಜನತಾ ದರ್ಶನಕ್ಕೆ ಅಂತ ಹೇಳಿದಾರಲ್ಲ, ಅದು ಸಂಪೂರ್ಣವಾಗಿ ಅವರ ಸಮಯವನ್ನ ಜನತಾ ದರ್ಶನಕ್ಕೆ ಇಡಬೇಕು. ಆಗಷ್ಟೇ ಇದರ ಒಂದು ಉಪಯೋಗತೆ ಅಥವಾ ಇದರ ಒಂದು ಉಪಯೋಗ ಜನರಿಗೆ ಸಿಗುತ್ತೆ ಅನ್ನೋದು ಇವರ ಮಾತು. ಯಾಕಂದ್ರೆ ಅವರು ಕೂಡ ಹೇಳಿದ್ರು ಅವ್ರ ಊರಿಂದ ಯಾರು ಬಂದಿಲ್ಲದೆ ಇರ್ಬೋದು, ಬಟ್ ಜನತಾ ದರ್ಶನದ ಪರಿಸ್ಥಿತಿ ಅಥವಾ ಜನತಾ ದರ್ಶನಕ್ಕೆ ಬಂದಿರೋರು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗದೆ ಖಾಲಿ ಕೈಯಲ್ಲಿ ಹೋಗಿದ್ದು ಕೂಡ ಗೊತ್ತು. ಯಾಕಂದ್ರೆ ಕ್ಯೂ ಗಟ್ಟರೆ ನಿಲ್ತಾರೆ, ತುಂಬಾ ಉದ್ದದ ಕ್ಯೂ ಇರುತ್ತೆ. ನೀವು ಬಹುಶಃ ಬೆಳಗ್ಗೆ ಹೋದ್ರೆ ಕುಮಾರಕೃಪ ರಸ್ತೆಯ ಗೃಹ ಕಚೇರಿ ಕೃಷ್ಣ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಮಟ್ಟಿನ ಕ್ಯೂ ಅಲ್ಲಿ ಇರುತ್ತೆ ಅಂತ ಹೇಳಿ. ಯಾಕಂದ್ರೆ ಇಂತಿಷ್ಟು ಸಮಯ, ಯಾಕಂದ್ರೆ ದಿನ ಕುಮಾರಸ್ವಾಮಿ ಅವರು ಬೆಳಗ್ಗೆ ಒಂದಿಷ್ಟು ಸಮಯ ಅಂತ ಹೇಳಿ ಜನತಾ ದರ್ಶನಕ್ಕೆ ನಿಗದಿ ಮಾಡಿದ್ರು. ಬಟ್ ಇದೀಗ ವಾರದಲ್ಲಿ ಒಂದು ದಿನ ಆಗ್ತಾ ಇರೋದ್ರಿಂದ ಸೊ ಎಲ್ಲರೂ ಕೂಡ ಒಂದೇ ದಿನ ಬಂದ್ಬಿಡ್ತಾರೆ, ಆಗ ಒಂದ್ ರೀತಿ ತೊಂದರೆ ಆಗಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗತ್ತೆ. ಯಾಕಂದ್ರೆ ವಾರವೆಲ್ಲ ಕಾದು ಒಂದೇ ದಿನ ಬೇರೆ ಬೇರೆ ಊರುಗಳಿಂದ ಬಂದು ಜನ ಸೇರ್ತಾರೆ ಅಂತ ಹೇಳಿದ್ರೆ, ಸೊ ಬೆಳಗಿಂದ ಸಂಜೆವರೆಗೂ ಕೂಡ ಜನರನ್ನ ಮಾತನಾಡಿಸುವಂತಹ ಅವರ ಸಮಸ್ಯೆಗಳನ್ನ ಆಲಿಸುವಂತಹ ಸಮಯ ಏನು 11 ಗಂಟೆಯಿಂದ 4:30, ಸೊ ಅದು ಸಾಕಾಗುತ್ತಾ ಎಲ್ಲಾ ಜನರ ಸಮಸ್ಯೆಗಳನ್ನ ಆಲಿಸಬಹುದಾ ಆ ಸಂದರ್ಭದಲ್ಲಿ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದ ವಿಚಾರ ಆಗುತ್ತೆ. ಇನ್ನು ಕೆಲವೊಂದಿಷ್ಟು ನಿಬಂಧನೆಗಳಿದೆ ಜನತಾ ದರ್ಶನಕ್ಕೆ, ಇಂತಹ ಸಮಸ್ಯೆಗಳನ್ನ ತಂದ್ರೆ ಪರಿಹಾರ ಸಿಗುತ್ತೆ, ಇಂತಹವನ್ನ ನಾವು ಸ್ವೀಕರಿಸೋದಿಲ್ಲ ಅನ್ನೋದು ಒಂದು ಕೂಡ ಕೆಲವೊಂದಿಷ್ಟು ನಿಬಂಧನೆಗಳನ್ನ ಹಾಕಿದ್ದಾರೆ. ಏನಪ್ಪ ಅಂದ್ರೆ ಸರ್ಕಾರಿ ನೌಕರರ ವರ್ಗಾವಣೆಗೆ ಅರ್ಜಿಯನ್ನ ತರುವಂತಿಲ್ಲ. ಸರ್ಕಾರಿ ವರ್ಗದಲ್ಲಿರುವವರು ಅಥವಾ ಸರ್ಕಾರಿ ನೌಕರರು ಏನಿದ್ದಾರೆ, ನಮ್ಗೆ ವರ್ಗಾವಣೆ ಬೇಕು, ಟ್ರಾನ್ಸ್ಫರ್ ಬೇಕು. ಎಕ್ಸಾಂಪಲ್ ಆಗಿ ಇವಾಗ ಟೀಚರ್ಸ್ ಇರ್ಬೋದು, ಹಾಗೆ ಪೊಲೀಸ್ ಇಲಾಖೆ ಇರ್ಬೋದು. ಸೊ ಈ ರೀತಿಯ ಇಲಾಖೆಗಳಲ್ಲಿರುವಂತಹ ಸರ್ಕಾರಿ ಉದ್ಯೋಗದಲ್ಲಿರೋರು ನಮ್ಗೆ ಟ್ರಾನ್ಸ್ಫರ್ ಬೇಕು ಅಂತ ಹೇಳಿ ನೇರವಾಗಿ ಅವರ ಹೈಯರ್ ಆಫೀಸರ್ ಹತ್ರ ಕೇಳ್ಬೋದು. ಬಟ್ ನೇರವಾಗಿ ಬಂದು ಕುಮಾರಸ್ವಾಮಿಯವರನ್ನ ಭೇಟಿಯಾಗಿ ಈ ವರ್ಗಾವಣೆ ವಿಚಾರವಾಗಿ ಸಮಸ್ಯೆಯನ್ನ ಅಥವಾ ಅವರಲ್ಲಿರುವಂತಹ ಅವ್ರಿಗೇನ್ ಬೇಕು ಅನ್ನೋದನ್ನ ಕೇಳ್ಕೊಳ್ತಾರೆ. ಬಟ್ ಇನ್ನ ಅದಕ್ಕೆ ಅವಕಾಶ ಇರೋದಿಲ್ಲ, ಯಾವುದೇ ವರ್ಗಾವಣೆಗೆ ಯಾವುದೇ ಅರ್ಜಿಯನ್ನ ಕೊಡುವಂತಿಲ್ಲ ಅಥವಾ ಅದಕ್ಕೆ ಜನತಾ ದರ್ಶನದಲ್ಲಿ ಅವಕಾಶ ಇರೋದಿಲ್ಲ. ಮತ್ತೆ ಖಾಸಗಿ ಅಹವಾಲುಗಳಿಗೂ ಕೂಡ ಆಹ್ವಾನ ಇಲ್ಲ ಇಲ್ಲಿ. ಖಾಸಗಿಯಾಗಿ ಸಾಕಷ್ಟು ವಿಚಾರಗಳು ಗೌರ್ಮೆಂಟ್ ತನಕ ಹೋಗೋದು ಅಥವಾ ಕುಮಾರಸ್ವಾಮಿ ಅವರ ತನಕ ಹೋಗೋದು. ಸೊ ಇಂತಹ ವಿಚಾರಗಳಿಗೆ ಆಸ್ಪದವನ್ನ ಕೊಡೋದಿಲ್ಲ. ಇದೆಲ್ಲಕ್ಕೂ ಕೂಡ ಒಂದು ಸೆಕ್ಯೂರಿಟಿ ಅಥವಾ ಒಬ್ಬರನ್ನ ನಿಲ್ಲಿಸಿರ್ತಾರೆ. ಸೊ ಎಲ್ಲರೂ ಕೂಡ ಏನ ಸಮಸ್ಯೆಗಳಿದೆ ಅದನ್ನ ನೋಡಿ ಆ ನಂತರ ಕುಮಾರಸ್ವಾಮಿ ಅವರ ಹತ್ರ ಬಿಡುವಂಥದ್ದು ಅಥವಾ ಅಲ್ಲಿ ಲೈನ್ ಮಾಡುವಂಥದ್ದು. ಸೊ ಇದು ನಡೆಯುತ್ತೆ. ಈಗ ಪೂಜಾರ್ ಅಂತ ಕರೆ ಮಾಡಿದ್ದಾರೆ, ನಮಸ್ತೆ ಪೂಜಾರ್ ಅವರೇ. ಏನ್ ಹೇಳ್ತೀರಾ, ಜನತಾ ದರ್ಶನ ಇದೀಗ ವಾರದಲ್ಲಿ ಒಂದಿನ ಮಾತ್ರ ಶನಿವಾರ ಫಿಕ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಜನತಾ ದರ್ಶನ ಅಂದ್ರೆ ಅದು ಒಂದು ದಿನ ಮಾಡಿದ್ರು, ಅದು ಬೆಂಗಳೂರಲ್ಲಿ ಮಾಡುದು ಒಂದು ದಿನ ಮಾಡಿದ್ರು ಪ್ರಯೋಜನ ಆಗುದಿಲ್ಲ. ಅದನ್ನು ಸುಮಾರು ಜನ ಹೇಳಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರೆ ಅವ್ರು ತಿಂಗಳಿಗೆ ಶನಿವಾರ ಶನಿವಾರ ಮಾಡ್ಲಿ. ಆದ್ರೆ ಅದು ಅವರಿಗೆ ಸಾರ್ವಜನಿಕರಲ್ಲಿ ಮಾತಾಡ್ಬೇಕಂದು ಇದ್ದೆ, ಅವ್ರು ಜನರಿಗೆ ಪ್ರಯೋಜನ. ಆದ್ರೆ ಅವ್ರು ಜಿಲ್ಲಾ ಮಟ್ಟದಲ್ಲಿ ಮಾಡ್ಬೇಕು. ಒಂದು ತಿಂಗಳಿಗೆ ಒಂದು ಜಿಲ್ಲೆ ತಿಂಗಳಿಗೆ ಒಂದು ಸಲ ಒಂದೊಂದು ಕಡೆಯಲ್ಲಿ ಮಾಡಿದ್ರೆ ಪ್ರಯೋಜನಮ್ಮ.
ಸರ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ನೋಡಮ್ಮ ನೋಡಮ್ಮ, ನಾನು ದಕ್ಷಿಣ ಅಲ್ಲಿದ್ದೇನೆ, ಮುಖ್ಯಮಂತ್ರಿ ಮಾತಾಡ್ಲಿಕ್ಕೆ ಬೇಕಾದ್ರೆ ನಾನು ಬೆಂಗಳೂರಿಗೆ ಬರ್ಲಿಕ್ಕೆ ಆಗ್ತದಾ? ಅದೇ ತರ ಎಲ್ಲ ಜನರಿಗೆ ಒಂದು ಜಿಲ್ಲಾ ಅಥವಾ ತಾಲೂಕು ಅವರಿಗೆ ಆಗದಿದ್ರೆ ಜಿಲ್ಲಾಧಿಕಾರಿ ಮಾತ್ರ ಅವರು ವಿಡಿಯೋ ಇದು ಮಾಡ್ಬೋದು. ಅಂದ್ರೆ ಸಚಿವ ಸಚಿವರ ಅವರು ಮಾಡುದು ಒಂದು ಸಮಯಕ್ಕೆ ಅನುಗುಣವಾಗಿ ಅವ್ರು ಮಾಡ್ತಾರೆ, ಅದು ಬೇಡ ಅಂತ ಹೇಳುದಲ್ಲ ನಾನು. ಆದ್ರೆ ಜನಸಾಮಾನ್ಯರಿಗೆ ಪ್ರಯೋಜನ ಆಗ್ಬೇಕಾದ್ರೆ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಹೀಗೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಇವರ ಒಂದು ಅನಿಸಿಕೆ ಏನಂತ ಹೇಳಿದ್ರೆ ಜಿಲ್ಲಾವಾರು ಮಾಡಬಹುದು, ಜನರೇ ಹೋಗಿ ಸಿಎಂ ಅವರನ್ನ ಭೇಟಿ ಆಗೋ ಬದಲು ಕುಮಾರಸ್ವಾಮಿ ಅವರೇ ಬಂದು ಇಲ್ಲಿರುವಂತಹ ಅಂದ್ರೆ ಜಿಲ್ಲಾವಾರು ತಿಂಗಳಿಗೆ ಈ ಜಿಲ್ಲೆ, ಒಂದು ತಿಂಗಳಿಗೆ ಒಂದು ಜಿಲ್ಲೆ, ಈ ರೀತಿ ಮಾಡಿಕೊಂಡು ಬರಬಹುದು. ಆಗ ಅಕ್ಕಪಕ್ಕದ ಊರನ್ನ ಅಥವಾ ಗ್ರಾಮದ ಹಳ್ಳಿಯಲ್ಲಿರುವಂತಹ ಜನರು ಆ ಜಿಲ್ಲಾ ಕೇಂದ್ರದಲ್ಲಿ ಏನು ಜನತಾ ದರ್ಶನ ನಡೆಯುತ್ತೆ ಅಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು ಅಂತ ಎಲ್ಲರೂ ಕೂಡ ಹೇಳುದು. ಓಕೆ, ಇದನ್ನ ನಾವು ಸ್ವಾಗತಿಸ್ತೀವಿ, ಶನಿವಾರ ಒಂದಿನ ಮಾಡೋದು ಸರಿ, ಬಟ್ ಅವತ್ತು ಜನರಲ್ಲಿ ಬರ್ತಾರಲ್ಲ ಜನತಾ ದರ್ಶನಕ್ಕೆ ಅಂತ, ಸೊ ಎಲ್ಲರ ಸಮಸ್ಯೆಗಳನ್ನ ಆಲಿಸ್ಬಿಡ್ತಾರ ಕುಮಾರಸ್ವಾಮಿ ಅವರು ಅಂತ ಹೇಳಿ ನೋಡ್ಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಬಟ್ ಕುಮಾರಸ್ವಾಮಿ ಅವರಿಗೆ ಈಗ ಒಂದ್ ರೀತಿ ಕೆಲಸದ ಒತ್ತಡ ಇರ್ಬೋದು, ಆಯ್ತು ಒಪ್ಕೊಳ್ಳೋಣ, ಬಟ್ ಚುನಾವಣೆಗೂ ಮುಂಚೆ ಹೇಳಿದಂತಹ ಮಾತು ಈಗ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಚುನಾವಣೆಗೂ ಮುಂಚೆ ಹೇಳಿದ್ರು ಪ್ರತಿ ದಿನವೂ ಜನತಾ ದರ್ಶನ ಇರುತ್ತೆ, ಜನರ ಸಮಸ್ಯೆಗಳನ್ನ ನಾನೇ ಖುದ್ದು ನಿಂತು ಆಲಿಸ್ತೀನಿ ಅಂತ. ಬಟ್ ಇದೀಗ ವಾರಕ್ಕೆ ಒಂದು ದಿನ ಶನಿವಾರ, ಅದು ಕೂಡ ಅವರು ಬೆಂಗಳೂರಿನಲ್ಲಿ ಇದ್ರೆ, ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4:30. ಸೊ ಇದರ ಮುನ್ಸೂಚನೆಯನ್ನ ಜನರಿಗೆ ಹೇಗೆ ಕೊಡೋದು? ಇವತ್ತು ಶನಿವಾರ ಬೆಂಗಳೂರಿನಲ್ಲಿ ಇರ್ತಾರಾ ಇಲ್ವಾ ಗೊತ್ತಿಲ್ಲ, ಜನತಾ ದರ್ಶನಕ್ಕೆ ಹೋಗ್ತೀವಿ ಅಂತ ಹೇಳಿ ಬರೋರು ಶನಿವಾರ ಕುಮಾರಸ್ವಾಮಿ ಅವರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪುನಃ ಒಂದು ವಾರ ಕಾಯ್ಬೇಕಾಗತ್ತೆ. ಸೊ ಇದರಿಂದ ಜನರಿಗೂ ಕೂಡ ಒಂದ್ ರೀತಿ ಸಮಸ್ಯೆ ಆಗುತ್ತೆ. ಬಟ್ ಎಲ್ಲಾ ಸಮಸ್ಯೆಗಳನ್ನ ಹೊತ್ತು ತರುವಂತಿಲ್ಲ, ಅದ್ರೂ ಕೂಡ ಒಂದಿಷ್ಟು ನಿಬಂಧನೆಗಳು ಅಂತ ಇರುತ್ತೆ. ಸೊ ಅದಕ್ಕೆ ಒಂದಿಷ್ಟು ಅಧಿಕಾರಿಗಳನ್ನ ನೇಮಿಸಿರ್ತಾರೆ, ಏನಿದೆ ಸಮಸ್ಯೆಗಳ ಆ ಒಂದು ಸಮಸ್ಯೆಗಳ ಲಿಸ್ಟ್ ನಲ್ಲಿ, ಸೊ ನಿಬಂಧನೆಗಳಿಗೆ ತಕ್ಕಂತೆ ಸಮಸ್ಯೆಗಳು ಇದ್ರೆ ಅದು ಮುಂದೆ ಪ್ರೊಸೆಸ್ ಆಗುತ್ತೆ. ಸೊ ಪ್ರೊಸೆಸ್ ಅಂತ ಹೇಳಿದ್ರೆ ಮುಂದೆ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗ್ಬೋದು, ಜನತಾ ದರ್ಶನದಲ್ಲಿ ಅವಕಾಶ ಸಿಗುತ್ತೆ. ಅಕಸ್ಮಾತ್ ಆ ಒಂದು ನಿಬಂಧನೆಗಳ ಹೊರತಾಗಿ ಇನ್ನೇನಾದ್ರೂ ಸಮಸ್ಯೆಯನ್ನ ಹೊತ್ತು ಜನರು ಬಂದಿದ್ರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಕೆಲವೊಂದಿಷ್ಟು ನಿಬಂಧನೆಗಳನ್ನ ನಾನು ಹೇಳ್ತೀನಿ, ಸರ್ಕಾರಿ ನೌಕರರ ವರ್ಗಾವಣೆಗೆ ಅರ್ಜಿಯನ್ನ ಹಾಕುವಂತಿಲ್ಲ, ಹಾಗೇನೆ ಖಾಸಗಿ ಅಹವಾಲುಗಳಿಗೆ ಅವಕಾಶ ಇಲ್ಲ. ಖಾಸಗಿಯಾಗಿ ಸಮಸ್ಯೆಗಳಿದೆ, ನಮ್ಮ ಜೀವನದಲ್ಲಿ ಏನೋ ತೊಂದರೆ ಆಗ್ಬಿಟ್ಟಿದೆ ಅಥವಾ ಏನೋ ಒಂದು ಆಸ್ತಿ ವಿಚಾರ ಇರ್ಬೋದು, ಸೊ ಈ ರೀತಿಯ ಒಂದು ಖಾಸಗಿ ಒಂದು ಸಮಸ್ಯೆಗಳಿಗೆ ಯಾವುದೇ ರೀತಿಯ ಅವಕಾಶವನ್ನ ಅಲ್ಲಿ ಮಾಡಿಕೊಡೋದಿಲ್ಲ ಅಂತ. ಇನ್ನು ಸರ್ಕಾರಕ್ಕೆ ಸಂಬಂಧಪಡದಂತಹ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ, ಏನಿದ್ರು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿರಬೇಕು, ಆಗ ಮಾತ್ರ ಈಗ ನಮ್ಮ ಊರಿನಲ್ಲಿ ಇಂತಹ ಸಮಸ್ಯೆ ಇದೆ, ಇದು ಸರ್ಕಾರಕ್ಕೆ ಜನಪ್ರತಿನಿಧಿಗಳ ಗಮನಕ್ಕೆ ತರಬೇಕು. ಸೊ ಇಂತಹ ಸಮಸ್ಯೆಗಳು ಇವೆಲ್ಲವೂ ಕೂಡ ಸರ್ಕಾರದ ಒಂದು ಒಳಗೆ ಬರುತ್ತೆ, ಸರ್ಕಾರ ಬಗೆಹರಿಸಬಹುದಾದಂತಹ ಸಮಸ್ಯೆ ಆಗಿರುತ್ತೆ. ಖಾಸಗಿ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಒಂದು ಒತ್ತನ್ನ ಅಲ್ಲಿ ಕೊಡ್ಲಾಗ್ತಾ ಇಲ್ಲ, ಅವಕಾಶವನ್ನ ಕೊಡೋದಿಲ್ಲ. ಇನ್ನು ವರ್ಗಾವಣೆ ದೊಡ್ಡ ದಂಧೆ ಅಂತಾನೆ ಹೇಳ್ತಾರೆ, ವರ್ಗಾವಣೆ ಸಾಕಷ್ಟು ಹಣದ ವಹಿವಾಟು ನಡೆಯುತ್ತೆ, ಭ್ರಷ್ಟಾಚಾರ ನಡೆಯುತ್ತೆ, ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ರೆ ಇಂತಿಷ್ಟು ಹಣವನ್ನ ಇಡಬೇಕು ಅನ್ನೋದು. ಸೊ ಈಗಾಗಲೇ ಸಾಕಷ್ಟು ಉದಾಹರಣೆಗಳನ್ನ ನಾವು ಕಣ್ಮುಂದೆ ನೋಡಿದೀವಿ. ಬಟ್ ಇದೀಗ ವರ್ಗಾವಣೆಯನ್ನ ಹೊತ್ತು ಜನತಾ ದರ್ಶನಕ್ಕೆ ಬರುವಂತವರಿಗೆ ದೊಡ್ಡ ಸಮಸ್ಯೆ ಆಗುತ್ತೆ, ಯಾಕಂದ್ರೆ ವರ್ಗಾವಣೆ ವಿಚಾರವಾಗಿ ಸರ್ಕಾರದಲ್ಲಿ ಅಥವಾ ಜನತಾ ದರ್ಶನಕ್ಕೆ ಬರೋ ಹಾಗಿಲ್ಲ, ಅಕಸ್ಮಾತ್ ಬಂದರೂ ಕೂಡ ಅವರಿಗೆ ಪರಿಹಾರ ಸಿಗೋದಿಲ್ಲ. ಸರ್ಕಾರಿ ಕೆಲಸದಲ್ಲಿರುವವರು ನಮಗೆ ವರ್ಗಾವಣೆ ಬೇಕು, ನಮ್ಮ ಮೇಲಧಿಕಾರಿಗಳಿಂದ ಈ ರೀತಿ ಹಣದ ಡಿಮಾಂಡ್ ಆಗ್ತಾ ಇದೆ ಅಥವಾ ನಾವು ವರ್ಗಾವಣೆಯನ್ನ ಬಯಸ್ತಾ ಇದ್ದೀವಿ, ದಯವಿಟ್ಟು ನಮಗೆ ವರ್ಗಾವಣೆಯನ್ನ ಮಾಡಿಕೊಡಿ ಅಂತ ಹೇಳಿ ಏನಾದ್ರೂ ನಿಮ್ಮ ಸಮಸ್ಯೆಯನ್ನ ಹೊತ್ತು ಜನತಾ ದರ್ಶನಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಅವಕಾಶ ಇರೋದಿಲ್ಲ. ಸೊ ಒಂದಿಷ್ಟು ಈ ರೀತಿಯ ನಿಬಂಧನೆಗಳು ಇದೆ, ಈ ನಿಬಂಧನೆಗಳನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಸೊ ಖಂಡಿತವಾಗಿ ಹೋಗ್ಬೋದು, ಕುಮಾರಸ್ವಾಮಿಯವರನ್ನ ಭೇಟಿ ಆಗ್ಬೋದು. ಬಟ್ ಕುಮಾರಸ್ವಾಮಿಯವರು ಪ್ರತಿ ಶನಿವಾರ ಸಿಕ್ಬಿಡ್ತಾರಾ ಹಾಗಾದ್ರೆ? ಜನತಾ ದರ್ಶನ ವಾರಕ್ಕೆ ಒಂದಿನ ಮಾಡಿರೋದು ಓಕೆ, ಆದ್ರೆ ಪ್ರತಿ ಶನಿವಾರ ಸಿಗ್ಬೇಕಲ್ಲ ಕುಮಾರಸ್ವಾಮಿಯವರು. ಹಾಗೇನಾದ್ರೂ ಜನತಾ ದರ್ಶನ ಇದೆ ಅಂತ ಹೇಳಿ ಬೇರೆ ಒಂದು ಸ್ಕೆಡ್ಯೂಲ್ ಅಥವಾ ಅವ್ರು ಬೇರೆ ಏನಾದ್ರೂ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದು ಅದನ್ನ ಕ್ಯಾನ್ಸಲ್ ಮಾಡಿ ಜನತಾ ದರ್ಶನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಜನರು ಅದನ್ನ ಸ್ವಾಗತಿಸ್ತಾರೆ. ಬಟ್ ಜನರು ಬಂದು ಇಲ್ಲಿ ಜನತಾ ದರ್ಶನಕ್ಕೆ ಕುಮಾರಸ್ವಾಮಿಯವರೇ ಇಲ್ಲ ಅಂತ ಹೇಳಿದ್ರೆ ಅವ್ರ ಸಮಸ್ಯೆಗಳನ್ನ ಎಲ್ಲಿ ಹೇಳ್ಕೊಳ್ಳೋದು? ಅಥವಾ ಅಧಿಕಾರಿಗಳನ್ನ ನೇಮಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಮೂಲಕ ಕುಮಾರಸ್ವಾಮಿಯವರು ಪರಿಹಾರವನ್ನ ಕೊಡ್ತಾರಾ? ಈ ತರ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಬಟ್ ಕುಮಾರಸ್ವಾಮಿಯವರು ಈ ರೀತಿ ಜನತಾ ದರ್ಶನವನ್ನ ವಾರಕ್ಕೆ ಒಂದು ದಿನ ಮಾಡಿರೋದು ಅವರ ಕೆಲಸದ ಒತ್ತಡ ಇರ್ಬೋದು, ಆಯ್ತು ಜನರು ಒಪ್ಕೊಳ್ತಾರೆ, ಜನರು ಅದನ್ನ ಸ್ವಾಗತಿಸ್ತಾರೆ. ಬಟ್ ಅದನ್ನ ಹೊರತುಪಡಿಸಿದ್ರೆ ಜಿಲ್ಲೆ ಏನು ಶನಿವಾರ ಒಂದು ದಿನ ಅಂತ ಮಾಡಿದ್ದಾರೆ. ಸೊ ಜಿಲ್ಲೆ ಅಂದ್ರೆ ತಿಂಗಳಿಗೆ ಒಂದು ವಾರ ಅಥವಾ ಈಗ ವಾರಕ್ಕೆ ಒಂದು ದಿನ ಇರೋದು, ತಿಂಗಳಿಗೆ ಒಂದು ದಿನವನ್ನ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಅಲ್ಲಿ ಜನತಾ ದರ್ಶನವನ್ನ ಮಾಡಬೇಕು ಅನ್ನೋದು
ಕೆಲವೊಂದಿಷ್ಟು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಯಾಕಂದ್ರೆ ಈಗ ಸಾರ್ವಜನಿಕರು ಬೇರೆ ಬೇರೆ ಚಿಕ್ಕ ಪುಟ್ಟ ಹಳ್ಳಿಗಳಿಂದ, ಸೊ ಅವ್ರು ಜೀವನ ಮಾಡೋದೇ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಅವರ ಸಮಸ್ಯೆಗಳನ್ನ ಹೊತ್ತು ಬೆಂಗಳೂರಿಗೆ ಬಂದು ಇಲ್ಲಿ ಬೆಳಗ್ಗಿನಿಂದ ಸಂಜೆವರೆಗೂ ಕಾದು ಇಲ್ಲಿ ಸಮಸ್ಯೆಯನ್ನ ಹೇಳ್ಕೊಂಡು ಪರಿಹಾರ ಸಿಗುತ್ತೆ ಅಂತ ಆ ಒಂದು ಭರವಸೆಯೊಂದಿಗೆ ವಾಪಸ್ ಹೋಗ್ತಾರೆ. ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ಬರಲೇಬೇಕಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಾಡುಗಳಿಂದ ಬರುವಂತಹ ಜನರಿಗೆ ನಿಜಕ್ಕೂ ಕೂಡ ಸಮಸ್ಯೆ ಆಲಿಸೋದಕ್ಕೆ ಕುಮಾರಸ್ವಾಮಿಯವರು ಸಿದ್ಧರಿರ್ತಾರೆ. ಬಟ್ ಸಿಗಬೇಕಲ್ಲ ಅಥವಾ ಶನಿವಾರ ಅವರು ಇರ್ತಾರೆ ಇರಲ್ವಾ ಅನ್ನೋದಾದ್ರೂ ಹೇಗೆ ಗೊತ್ತಾಗುತ್ತೆ ಜನರಿಗೆ? ಗೊತ್ತಿಲ್ಲದೆ ಜನರು ಬಂದಾಗ ಇಲ್ಲಿ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಕುಮಾರಸ್ವಾಮಿಯವರು ಸಿಕ್ಕಿಲ್ಲ ಅಂತ ಮತ್ತೆ ಹೋಗೋದು, ಅಥವಾ ಮತ್ತೆ ಅವರಿಗೆ ಈಗಾಗಲೇ ಹೇಳಿದೆ ಜೀವನ ಮಾಡೋದಕ್ಕೆ ಕಷ್ಟ ಇರುತ್ತೆ, ಹಣದ ತೊಂದರೆ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಹಣದ ಅಭಾವ ಇದ್ದಾಗ ಬಸ್ ಚಾರ್ಜ್ ಹಾಕೊಂಡು ಅಥವಾ ದಿನವೆಲ್ಲ ಊಟ ಮಾಡೋದಕ್ಕೆ, ಆದರೆ ಅವರಿಗೆ ದಿನದಲ್ಲಿ ಒಂದೊತ್ತು ಊಟ ಮಾಡಿದ್ರೇನೆ ಕಷ್ಟ ಅನ್ನುವ ಒಂದು ಜನ ಕೂಡ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ಬಂದು ಇಲ್ಲಿ ತಮ್ಮ ಸಮಸ್ಯೆಗಳನ್ನ ಕುಮಾರಸ್ವಾಮಿಯವರ ಬಳಿ ಹೇಳ್ಕೊಳ್ಳೋದಿಕ್ಕಾಗೋದಿಲ್ಲ. ಬಟ್ ಖಾಸಗಿ ಅಹವಾಲುಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿರೋದ್ರಿಂದ ಬಹುಶಃ ಜನರು ತಮ್ಮ ಖಾಸಗಿ ಆದಂತಹ ವಿಚಾರಗಳನ್ನ ತಂದು ಕುಮಾರಸ್ವಾಮಿಯವರ ಬಳಿ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂತಿಲ್ಲ. ಬಟ್ ಈಗ ಯಾರಾದ್ರೂ ಅಂಗವಿಕಲರಿರ್ಬೋದು ಅಥವಾ ವೃದ್ಧಾಪ್ಯ ವೇತನ ಇರ್ಬೋದು ಬರ್ತಾ ಇಲ್ಲ, ಸೊ ನಮಗೆ ಸರಿ ಮಾಡ್ಕೊಡಿ ಅಂತ ಇರ್ಬೋದು, ಅಥವಾ ಅಂಗವಿಕಲರು ನಮಗೆ ಸರ್ಕಾರಿ ಉದ್ಯೋಗ ಬೇಕು, ಇಷ್ಟು ವರ್ಷಗಳಿಂದ ಈ ರೀತಿ ನಾವು ದುಡಿಮೆಯನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದೀವಿ, ಸೊ ಈ ರೀತಿ ಸಮಸ್ಯೆಗಳನ್ನ ತಂದು ಇಲ್ಲಿ ಕುಮಾರಸ್ವಾಮಿಯವರ ಬಳಿ ಒಪ್ಪಿಸ್ಬೋದು, ಆಗ ಪರಿಹಾರ ಸಿಗುತ್ತೆ ಅಂತ ಬರ್ತಾರೆ. ಬಟ್ ಈಗ ಜಿಲ್ಲಾವಾರು ಅಥವಾ ಜಿಲ್ಲಾಧಿಕಾರಿಗಳ ಮುಖಾಂತರ ಜನತಾ ದರ್ಶನವನ್ನ ಮಾಡಿದ್ರೆ ಕುಮಾರಸ್ವಾಮಿಯವರು ಎಷ್ಟೇ ಒತ್ತಡ ಇದ್ರೂ ಕೂಡ ಜನಪ್ರತಿನಿಧಿಗಳು ಅಂದ್ರೆ ಜನರೇ ಅವರನ್ನ ಆಯ್ಕೆ ಮಾಡಿರೋದ್ರಿಂದ, ಸೊ ಕುಮಾರಸ್ವಾಮಿಯವರು ಎಲ್ಲ ಒಂದು ಕಡೆ ಜನರಿಗೆ ಒಂದು ಸ್ಪಂದನೆಯನ್ನು ಕೊಡಬೇಕು, ಸಮಸ್ಯೆಗೆ ನಾನು ಜನರಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಡಬೇಕು ಅಂತ ಇದ್ರೆ, ಸೊ ಖಂಡಿತವಾಗ್ಲೂ ಕೂಡ ಅವರು ಬಂದೇ ಬರ್ತಾರೆ ಜನತಾ ದರ್ಶನಕ್ಕೆ, ಅಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸ್ತಾರೆ. ಬಟ್ ಈ ಹಿಂದೆ ಸ್ವಲ್ಪ ದಿನದ ಹಿಂದಷ್ಟೇ ನಾವು ಕೇಳಿದ್ವಿ ಕುಮಾರಸ್ವಾಮಿಯವರು ಜನತಾ ದರ್ಶನಕ್ಕೆ ಬರ್ತಾ ಇಲ್ಲ ಸರಿಯಾಗಿ ಅಂತ. ಒಬ್ರು ಕಾಲರ್ ಇದ್ದಾರೆ ಗದಗಿಂದ, ಸುಜಯ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಸುಜಯ್ ಅವರೇ. ಮೇಡಮ್ ನಮಸ್ತೆ. ಮೇಡಮ್ ಏನ್ ಹೇಳ್ತೀರಾ, ಜನತಾ ದರ್ಶನಕ್ಕೆ ವಾರದಲ್ಲಿ ಒಂದಿನ ಡೇಟ್ ಫಿಕ್ಸ್ ಮಾಡಿ ಅಂದ್ರೆ ದಿನ ಫಿಕ್ಸ್ ಮಾಡಿದ್ದಾರೆ, ಸೊ ಶನಿವಾರ ಮಾಡ್ತೀವಿ ಅಂತ ಹೇಳಿ, ಅದ್ರಲ್ಲಿ ಟೈಮ್ ಬೇರೆ ಇದೆ, ಬೆಳಗ್ಗೆ 11 4:30 ಸಂಜೆ ತನಕ ಆಗೋದಿಲ್ಲ. ಡೈಲಿ ಒಮ್ಮೆ ನಾವು ಗದಗಲಿಂದ ಬರ್ಬೇಕಾಯ್ತು ಸೇಮ್ ಯಾವ್ದೋ ಒಂದ್ ಕೆಲ್ಸಕ್ಕೆ. ಶನಿವಾರ ಬಾ ಅಂದ್ರೆ ಆಗೋದಿಲ್ಲ ಅಲ್ವಾ ನಮ್ಗೆ? ನಾವ್ ಶನಿವಾರ ಬರ್ಬೇಕು, ನಮ್ಗೆ ಏನು ಕೆಲಸ ಆಗಿಲ್ಲ, ಮತ್ತು ಮತ್ತೊಂದ್ ವಾರ ಬಿಟ್ಟು ಮತ್ತೊಂದ್ ವಾರ ಬರ್ಬೇಕು, ಈಗಾದ್ರಪ್ಪ ಸರಿ ಆಗಲ್ಲ. ಡೈಲಿ ಒಂದ್ ಟೂ ತ್ರೀ ಅವರ್ ಇದ್ರೆ ನಡೆಯುತ್ತೆ. ಈಗ ಇತ್ತು, ಮುಂಚೆ ಇತ್ತು, ದಿನ ಒಂದ್ 2 ಗಂಟೆ 2-3 ಗಂಟೆ ಇತ್ತು, ಈಗ ವಾರಕ್ಕೆ ಒಂದಿನ ಮಾಡ್ಬಿಟ್ಟಿದ್ದಾರೆ, ಜನರಿಗೆ ತೊಂದರೆ ಆಗುತ್ತಲ್ವಾ ಪಾಪ? ಈಗ ನೀವ್ ಹೇಳ್ದಂಗೆ ಶನಿವಾರ ಬೇರೆ ಬೇರೆ ಕೆಲ್ಸ ಇರುತ್ತೆ, ಅಥವಾ ಕೆಲ್ಸ ಬಿಟ್ಟು ನಾವ್ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡ್ತೀವಿ ಅಂತ ಬಂದ್ರು ಇಲ್ಲಿ ಸಿಗ್ಬೇಕಲ್ಲ ಅವ್ರು. ಸಿಗ್ಲಿಲ್ಲ ಮತ್ತೆ ಸಿಗಲ್ಲ ಅಂದ್ರೆ ಮತ್ತೆ ನಾವು ಬರ್ಬೇಕು ಬೆಂಗಳೂರಿಂದ ಗಜನಗಿಡಕ್ಕೆ ಬರ್ಬೇಕು, ಬಂದು ಮತ್ತೆ ಅಪ್ಪ ಶನಿವಾರ ಹೋಗ್ಬೇಕು ಅಂದ್ರಪ್ಪ ನಮ್ಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಈಗ ನಿಮ್ಮ ಊರಿನವರು ಯಾರಾದ್ರೂ ಬಂದಿದ್ದಾರಾ ಈ ತನಕ ಜನತಾ ದರ್ಶನಕ್ಕೆ ಬಂದು ಮೀಟ್ ಮಾಡಿದಾರಾ? ಹೋಗಿದ್ದಾರೆ ಮೇಡಮ್. ಅವ್ರಿಗೇನಾದ್ರೂ ಭರವಸೆ ಅಥವಾ ಏನಾದ್ರೂ ಪರಿಹಾರ ಸಿಕ್ಕಿದ್ಯಾ? ಇವಾಗ ಸಿಕ್ಕಿಲ್ಲ, ಮೊದ್ಲು ಏನೋ ಯಡಿಯೂರಪ್ಪ ಇದ್ದಾಗೆ ಹೋಗಿಲ್ಲ. ಓಕೆ, ಈಗ ಜಿಲ್ಲೆಗಳಲ್ಲಿ ಮಾಡೋದು ಜನತಾ ದರ್ಶನ ಸರಿ ಅನ್ಸುತ್ತಾ, ಅಥವಾ ಪ್ರತಿದಿನ ಬೆಂಗಳೂರಿನಲ್ಲೇ ಜನತಾ ದರ್ಶನ ಮಾಡೋದು ಸರಿ ಅನ್ಸುತ್ತಾ ನಿಮ್ಗೆ? ಜಿಲ್ಲೆ ಪ್ರಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಯಾವ ತರ ಮಾಡಬಹುದು ಜಿಲ್ಲೆ ಪ್ರಕಾರ ನೀವ್ ಹೇಳೋದು? ನಮ್ಮ ವಾರಕ್ಕೊಂದು ಇದನ್ನ ಜಿಲ್ಲೆಯಲ್ಲಿ ಇದ್ರಪ್ಪ ಅಂದ್ರೆ ತಿಂಗಳಕ್ಕೊಮ್ಮೆ ಸಿಎಂ ಭೇಟಿ ಜಿಲ್ಲೆ ದರ್ಶನದಲ್ಲಿ ಇರುತ್ತೆ ಅಂತಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ನಮ್ಗೂ ಒಂದ್ಸಲ ಇದು ಆಗತ್ತೆ ಬೆಂಗಳೂರಿಗೆ ಹೋಗಿ ಬರೋದು, ಯಾಕೆ ನಮಗೂ ಗೊತ್ತಾಗಲ್ಲ ಅಲ್ಲಿ. ಹೌದು, ನಮ್ಗೂ ನಾವು ಈಗ ಎಜುಕೇಟೆಡ್ ಪರ್ಸನ್ ನಾವು ಹೇಳ್ತೀವಿ, ಆಮೇಲೆ ಇವರು ಬರ್ತಾರೆ, ರೈತರು ಬರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ, ಮೋಸ ಹೋಗ್ತಾರೆ ಅಲ್ಲಿಂದ ಮೇಜೆಸ್ಟಿಕ್ ಬರ್ತಾರೆ, ಮೇಜೆಸ್ಟಿಕ್ ಸಿಎಂ ದರ್ಶನಕ್ಕೆ ಹೋದ್ರೆ ಅಲ್ಲೆಲ್ಲ ಮೋಸ ಮಾಡ್ತಾರೆ ಅಲ್ಲಿ ಮಂದಿಗೆ. ಓಕೆ, ಗದಗಿಂದ ಬೆಂಗಳೂರಿಗೆ ಬರ್ಬೇಕಂದ್ರೆ ಸುಮಾರು ಎಷ್ಟು ಸಮಯ ಬೇಕು? ಮೇಡಮ್ 7 hours ಬೇಕು ಮಾಡ್ಬೇಕು. ಓಕೆ ಓಕೆ, ಅಂದ್ರೆ ರಾತ್ರಿನೇ ಹೊರಟು ಬಂದ್ಬಿಡ್ಬೇಕು ಅವರು ಗದಗಿಂದ ಬರೋರು, ಅಲ್ಲಿರುವಂತ ಹಳ್ಳಿಯವ್ರು ಬರೋರು ಅಂತ. ಬಂದ್ರು ಬೆಳಗ್ಗೆ 11 ತನಕ, ಸುಮಾರು ಜನ ಸೇರಿರ್ತಾರಲ್ವಾ ವಾರದಲ್ಲಿ? ಈ ಪ್ರತಿದಿನ ಇದ್ರೆ ಪ್ರತಿದಿನ ಇದ್ದಾಗ್ಲೇ ಅಷ್ಟೊಂದ್ ಜನ ಸೇರ್ತಿದ್ರು, ಇನ್ ವಾರಕ್ಕೆ ಒಂದಿನ ಅಂತ ಹೇಳಿದ್ರೆ ಬಹುಶಃ ಕುಮಾರಕೃಪ ರಸ್ತೆ ಏನಿದೆ ಜನರೇ ತುಂಬ ತುಳುಕ್ತಿರ್ತಾರೇನೋ ನೋಡ್ಬೇಕು. ಹಂಗಾಗ್ಬಿಡತ್ತಲ್ವಾ?
ಇಲ್ಲಪ್ಪ ಅಂದ್ರೆ ಮತ್ತು ದವಾಖಾನೆ ಒಳಗೆ ನಾವೇನ ಚೀಟಿ ಹಾಕ್ತಿರ್ತೀವಲ್ಲ ಹಾಗೆ ಹಾಕ್ತಿ ನಾವು ಬರ್ಬೇಕಾಗತ್ತೆ ಮೇಡಮ್. ಯಾವ ತರ ಹೇಳಿ? ಈಗ ನಾವು ಇದನ್ನ ಅಡ್ಮಿಟ್ ಕಾರ್ಡ್ ಮಾಡ್ತಾ ಇಲ್ಲ, ನಾವು ಇದು ಬರ್ತೀವಿ ನಮ್ ಪಾಳೆ ಇದು ಬರ್ತಲ್ಲ ಪಾಳೆ ಪ್ರಕಾರ ಲಿಸ್ಟ್ ಬೈ ಲಿಸ್ಟ್ ಒಂದ್ ನಂಬರ್ ಎರಡ್ ನಂಬರ್ ಮೂರ್ ನಂಬರ್ ಹೀಗೆ ನಾವು ಹತ್ತಿಸಿ ಮತ್ತೊಂದ್ ತಿಂಗಳು ಬಿಟ್ಕೊಂಡು ನಮಗ್ ಕರೆದಾಗ ನಾವು ಹೋಗ್ಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ತರ ಅಂತ ಮೇಡಮ್. ಓಕೆ, ಥ್ಯಾಂಕ್ ಯು ಸುಜಯ್ ಅವರೇ, ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ. ಶಿವಾನಂದ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಶಿವಾನಂದ್ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ, ವಾರದಲ್ಲಿ ಒಂದಿನ ಜನತಾ ದರ್ಶನ ಮಾಡ್ತಾರಂತೆ ಕುಮಾರಸ್ವಾಮಿ ಅವರು? ಈಗ ಅವರು ಅವ್ರದ್ದು ಕಚೇರಿ ಇದೆ ಗೊತ್ತಾ, ಗೃಹ ಕಚೇರಿ ಕೃಷ್ಣ ಬೆಂಗಳೂರಿನಲ್ಲಿ. ದಿನಾ ಕೂಡ ಜನತಾ ದರ್ಶನ ಅಲ್ಲಿ ನಡೀತಾ ಇತ್ತು. ಇಷ್ಟು ದಿನ ಒಂದ್ ಬೆಳಗ್ಗೆ ಒಂದ್ ಎರಡರಿಂದ ಮೂರು ಗಂಟೆ ಜನತಾ ದರ್ಶನ ಮಾಡ್ತಾ ಇದ್ರು. ಬೇರೆ ಬೇರೆ ಊರುಗಳಿಂದ ಜನ ಬಂದು ತಮ್ಮ ತಮ್ಮ ಸಮಸ್ಯೆಗಳನ್ನ ನೇರವಾಗಿ ಹೇಳ್ಕೊಳ್ತಾ ಇದ್ರು. ಬಟ್ ಇದೀಗ ವಾರಕ್ಕೆ ಒಂದೇ ದಿನ ಮಾಡ್ಬಿಡೋಣ ಅಂತ ಹೇಳಿ ಒಂದಿನ ಫಿಕ್ಸ್ ಮಾಡಿದ್ದಾರೆ, ಶನಿವಾರ. ಅದು ಶನಿವಾರ ಮೇಡಮ್, ಎಲ್ಲರಿಗೂ ಇದು ಇರ್ತೈತೆ. ದೂರ ದೂರದಿಂದ ಬಂದವರು ಒಂದಿನ ಅಂದ್ರೆ ಒಂದಿನದಲ್ಲಿ ಎಲ್ಲ ಆಗುತ್ತೆ, ಮತ್ತೆ ಒಂದ್ ವಾರ ಬಿಟ್ಟು ಮತ್ತೆ ವಾರ ತನಕ ಕಾಯ್ಬೇಕಾಗುತ್ತೆ. ಮಾಡೋದು ಹೌದು. ಇನ್ನೊಂದ್ ವಿಷಯ ಅಂದ್ರೆ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ಜನತಾ ದರ್ಶನನೇ ಇಲ್ಲ. ಹೌದು. ಜನಗಳಿಗೆ ಹೆಂಗ್ ಗೊತ್ತಾಗುತ್ತೆ ಕುಮಾರಸ್ವಾಮಿ ಅವ್ರು ಇದ್ದಾರಾ ಇಲ್ವಾ, ನಾವು ಜನತಾ ದರ್ಶನಕ್ಕೆ ಹೋಗ್ಬೇಕಾ ಬೇಡ್ವಾ? ಹೌದು. ಏನ್ ಮಾಡ್ಬಹುದು? ಅದೀಗ ಡೈಲಿ ಒಂದ್ ಗಂಟೆನಾದ್ರೂ ಇರ್ಬೇಕು. ಈಗಿರೋ ತರನೇ ಕಂಟಿನ್ಯೂ ಆಗ್ಲಿ ಅಂತ ನೀವು ಹೇಳ್ತೀರಾ? ಕಂಟಿನ್ಯೂ ಆದ್ರೆ ಒಳ್ಳೇದು. ಈಗ್ಲೂ ಸರಿಯಾದ ಸಮಯಕ್ಕೆ ಕುಮಾರಸ್ವಾಮಿ ಅವ್ರು ಬರ್ತಾ ಇಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಈಗ ಅದ್ರಲ್ಲಿ ಮತ್ತೆ ರಜಾ ಬೇರೆ ಇರ್ತವೆ, ಅದು ಇದು ಬಂತು, ಇದು ನೀರಿಂದ ಇದು ಪ್ರವಾಹ ಭೀತಿ ಅದು ಇದು ಬಂತು, ಅಲ್ಲಿ ಹೋಗ್ಲೇಬೇಕು. ಆಗಲ್ಲ, ಡೈಲಿ ಒಂದ್ ಗಂಟೆ ಮಾಡಿದ್ರೆ ಅವರು ಬಂದವರು ಕಾಯ್ತಾ ಕುಂದ್ರಕ್ ಆಗಲ್ಲ. ಒಂದ್ ದಿವಸ ಇಲ್ಲ ಇನ್ನೊಂದ್ ದಿವಸ ಅವ್ರು ಸಿಗ್ತಾರೆ ಅಂತ ಕಾಯ್ಬಹುದು. ಈಗ ಶನಿವಾರ ಒಂದ್ ದಿವಸ ಅಂದ್ರೆ ಶನಿವಾರನ ಬಿಟ್ಬಿಟ್ರೆ ಮತ್ತೆ ಮುಂದಿನ ಶನಿವಾರ ತನಕ ಅವ್ರು ಅಲ್ಲಿ ಕಾಯ್ಕೊಂಡು ಕುಂದ್ರಾಗತ್ತೆ. ಊರಿಗೆ ಬರ್ಬೇಕು, ಅವ್ರದೇ ಕೆಲ್ಸ ಇರುತ್ತಲ್ವಾ, ಹಿಂಗ್ ಕಾಯ್ಕೊಂಡು ಕೂರಕ್ ಆಗತ್ತೆ ಅಲ್ವಾ? ಹೌದು. ಸೊ ಈಗ ಈಗ ಡೈಲಿ ಇರೋದ ಒಳ್ಳೇದು, ಈಗ ಮಾಮೂಲಿ ಹೆಂಗಿದೆ ಹಂಗಿದ್ರು ಒಳ್ಳೇದು. ಓಕೆ, ಥ್ಯಾಂಕ್ ಯು ಶಿವಾನಂದ್ ಅವರೇ, ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ದಕ್ಕೆ. ಈಗಿರುವಂತಹ ಟೈಮಿಂಗ್ಸ್ ಏನಿದೆ ಅಥವಾ ದಿನ ಏನ್ ಜನತಾ ದರ್ಶನ ಆಗುತ್ತೆ ಅದು ಓಕೆ, ವಾರಕ್ಕೊಂದಿನ ಅಂತ ಹೇಳಿದ್ರೆ ಸೊ ಸಾಕಷ್ಟು ಪ್ರಾಬ್ಲಮ್ಸ್ ಜನ ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಬೆಳಗ್ಗೆ 11 ರಿಂದ 4:30 ತನಕ ಆಯ್ತು ಟೈಮ್ ನೋಡೋಣ, ಸರಿ ಬೆಳಗಿನ ಸಂಜೆ ತನಕ ಇರುತ್ತೆ, ಎಷ್ಟು ಜನಕ್ಕೆ ಅಂತ ಜನತಾ ದರ್ಶನ ಮಾಡೋಕ್ಕಾಗತ್ತೆ? ಸೊ ಅವ್ರಿಗೆ ಒಂದ್ ರೀತಿ ಚಿಂತೆ ಸ್ಟಾರ್ಟ್ ಆಗ್ಬಹುದು. ಬೆಳಗಿಂದ ಸಂಜೆವರೆಗೂ ಜನರ ಸಮಸ್ಯೆಗಳನ್ನೇ ಆಲಿಸ್ಕೊಂಡು ಕೂರೋದಕ್ಕಿಂತ ಪ್ರತಿದಿನ ಏನ್ ನಿಗದಿಪಡಿಸಿದಾರಲ್ಲ ಆ ಸಮಯದಲ್ಲೇ ಜನತಾ ದರ್ಶನ ಮಾಡಬಹುದು ಅಂತ. ಬಟ್ ಈಗಲೂ ಕೂಡ ಕುಮಾರಸ್ವಾಮಿಯವರು ಜನತಾ ದರ್ಶನ ಅಂತ ಹೇಳಿ ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ. ಜನರು ಕೂಡ ತುಂಬಾ ಊರುಗಳಿಂದ ಬಂದಿರ್ತಾರೆ, ಕಾದು ಕುಳಿತಿರ್ತಾರೆ. ಕುಮಾರಸ್ವಾಮಿಯವರು ಬರದೇ ಇದ್ದಾಗ ಖಾಲಿ ಕೈಯಲ್ಲಿ ಊರಿಗೆ ಹೋಗಿರುವಂತಹ ಸಾಕಷ್ಟು ಉದಾಹರಣೆಗಳು ಕಣ್ಣ ಮುಂದಿದೆ. ಬಟ್ ಇದೀಗ ಏಕಾಏಕಿ ಶನಿವಾರ ಮಾಡ್ತಾ ಇರೋದು, ಎಲ್ಲೋ ಒಂದ್ ಕಡೆ ಅವರ ಕೆಲಸದ ಒತ್ತಡ ಇರ್ಬೋದು. 3 ತಿಂಗಳಾಗಿದೆ ಸರ್ಕಾರ ರಚನೆಯಾಗಿ. ಸೊ 3 ತಿಂಗಳಲ್ಲಿ ಅವರ ಜವಾಬ್ದಾರಿ ಹೆಚ್ಚಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದಿನ ಅಂತ ಫಿಕ್ಸ್ ಮಾಡೋಣ. ಸೊ ಆ ಒಂದು ದಿನ ನಾನು ಬೆಂಗಳೂರಿನಲ್ಲಿ ಇರ್ತೀನಿ, ಅವಾಗ ಜನತಾ ದರ್ಶನವನ್ನ ಮಾಡ್ತೀನಿ. ಓಕೆ, ಒಪ್ಕೋಣ. ಬಟ್ ಇಲ್ಲದೆ ಇದ್ದಾಗ ಜನರಿಗೆ ಒಂದು ವಿಷಯ ಹೋಗೋದು ಹೇಗೆ? ಜನರು ಈಗ ಗದಗಿಂದ ಒಬ್ರು ಕಾಲ್ ಮಾಡಿದ್ರು, 7 to 8 hours ಆಗುತ್ತೆ ಮೇಡಮ್ ಅಲ್ಲಿಂದ ಬರಕ್ಕೆ ಅಂತ. ಬರ್ತಾರೆ, ಸರಿ ರಾತ್ರಿನೇ ಹೊರಟು ಬರ್ತಾರೆ, ಬಂದು ಇಲ್ಲಿ ಚಳಿ ಮಳೆ ಏನು ನೋಡೋದಿಲ್ಲ, ಇರ್ತಾರೆ. ಬಟ್ ಸಿಎಂ ಅವರು ಅವತ್ತು ಇಲ್ಲ ಅಂತ ಗೊತ್ತಾದಾಗ ಪುನಃ ವಾಪಸ್ ಊರಿಗೆ ಹೋಗ್ಬೇಕು. ಒಂದಿಷ್ಟು ದುಡ್ಡು ಅಂತ ತಂದಿರ್ತಾರೆ, ಬಸ್ ಚಾರ್ಜ್ ಅದು ಇದು ಅಂತ. ಎಲ್ರೂ ಏನು ಅಲ್ಲಿಗೆ ಬರೋರೆಲ್ಲ ಏನು ಶ್ರೀಮಂತರಲ್ವಲ್ಲ, ಬಡವರೇ ಬರೋದು, ಜನತಾ ದರ್ಶನಕ್ಕೆ ಬರೋದೇ ಬಡವರು. ಸೊ ಅವರ ಬಳಿ ಹಣ ಇರೋದಿಲ್ಲ, ಮತ್ತೊಂದು ಸಮಸ್ಯೆ, ಎಲ್ಲ ಸಮಸ್ಯೆನ ಎದುರಿಸ್ಬೇಕಾಗತ್ತೆ. ಇನ್ನು ಬೆಂಗಳೂರು ಅಂತ ಮಹಾನಗರಕ್ಕೆ ಬಂದಾಗ ಎಲ್ಲಿ ಹೋಗ್ಬೇಕು, ಎಲ್ಲಿ ಜನತಾ ದರ್ಶನಕ್ಕೆ ಸ್ಥಳ ಯಾವುದು, ಅದ್ರ ಬಗ್ಗೆನೂ ಕೂಡ ಸರಿಯಾದ ಮಾಹಿತಿ ರೈತರಿಗೆ ಇರೋದಿಲ್ಲ. ಬಟ್ ಇದೆಲ್ಲದರ ನಡುವೆ ಇದೀಗ ಒಂದಿನ ಅಂತ ಮಾಡಿರೋದು, ಒಂದು ದಿನದಲ್ಲಿ ಕೆಲವೊಂದಿಷ್ಟು ನಿಬಂಧನೆಗಳು ಬೇರೆ ಇದೆ. ಎಲ್ಲಾ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಕೊಡೋದಿಲ್ಲ. ನಿಮ್ಮ ಖಾಸಗಿ ಏನ್ ಸಮಸ್ಯೆ ಇದೆ ಅದು ನಿಮ್ಗೆ ಬಿಟ್ಕೊಳ್ಳಿ, ಸರ್ಕಾರದಲ್ಲಿ ವರ್ಗಾವಣೆ ಆಗ್ಬೇಕು ಇಲಾಖೆಯಲ್ಲಿ ಅಂತ ಹೇಳಿದ್ರೆ ಅದನ್ನು ಕೂಡ ನಮ್ಮ ಬಳಿ ತರಬೇಡಿ. ಇನ್ನು ಅದನ್ನ ಬಿಟ್ಟು ಸರ್ಕಾರೇತರ ಅಂದ್ರೆ ಸರ್ಕಾರಕ್ಕೆ ಸಂಬಂಧ ಪಡೆದಂತಹ ಸಮಸ್ಯೆಗಳು ಏನಿದಾವೆ ಅದನ್ನ ಮಾತ್ರ ನಡೆಯೋದಿಲ್ಲ. ಸೊ ಅದನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆ ಸಮಸ್ಯೆಗಳು ಏನಿದೆ ಸೊ ಎಲ್ಲವಕ್ಕೂ ಕೂಡ ಪರಿಹಾರವನ್ನ ಕೊಡ್ತೀವಿ ಅಂತ ಈಗ ಜನತಾ ದರ್ಶನಕ್ಕೆ ಅಂದ್ರೆ ಈಗ ಮುಂದಿನ ವಾರದಿಂದ ಶನಿವಾರ ಮಾತ್ರ ಜನತಾ ದರ್ಶನ ಮಾಡ್ತಾ ಇರೋದ್ರಿಂದ ಸೊ ಇನ್ನಿಷ್ಟು ನಿಬಂಧನೆಗಳನ್ನ ಹಾಕಿದ್ದಾರೆ. ಬಟ್ ಕೆಲವೊಂದಿಷ್ಟು ಜನ ಹೇಳೋದು, ಯಾಕೆ ಬೆಂಗಳೂರಿನಲ್ಲೇ ಮಾಡ್ಬೇಕು ಜನತಾ ದರ್ಶನ, ಯಾಕೆ ಜನರು ಅವರನ್ನ ಹುಡ್ಕೊಂಡು ಹೋಗ್ಬೇಕು? ನಾಡದೊರೆ ಸಿಎಂ ಅವರು ಕುಮಾರಸ್ವಾಮಿ ಅವರು
ಅವರೇ ಜಿಲ್ಲೆಗಳಿಗೆ ಬಂದು ಜನರನ್ನ ದರ್ಶನ ಮಾಡಬಹುದಲ್ವಾ? ಜಿಲ್ಲೆಗಳಿಗೆ ಬಂದು ಅವರೇ ದರ್ಶನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಜನತಾ ದರ್ಶನ ಆದಂಗ ಆಗತ್ತೆ ಅಂತ. ಬಿಜಾಪುರದಿಂದ ಮಂಜುನಾಥ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ, ವಾರಕ್ಕೊಂದೇ ದಿನ ಸಾಕ ಜನತಾ ದರ್ಶನ? ಮೇಡಮ್ ಎರಡು ದಿವಸ ಆದ್ರೂ ಆಗ್ಬೇಕು ಮೇಡಮ್. ಎರಡು ದಿನ ಆಗ್ಬೇಕು. ಒಂದೇ ದಿವಸ ಇಡೀ ಕರ್ನಾಟಕ ಪ್ರಾಬ್ಲಮ್ ಎಲ್ಲ ಸಾಲ ಆಗ್ತದೆ ಮೇಡಮ್. ಈಗ ಟೈಮ್ ಕೊಟ್ಟಿದ್ದಾರೆ ಮಂಜುನಾಥ್ ಅವರೇ, ಟೈಮ್ ಕೊಟ್ಟಿದ್ದಾರೆ. ಶನಿವಾರ ಬೆಳಗ್ಗೆ 11 ಸಂಜೆ 4 ತನಕ ಮಾಡ್ತಾರಂತೆ. ಆ ಟೈಮ್ ಅಲ್ಲಿ ಜನಗಳು ಬರ್ಬೋದು. ಅಕಸ್ಮಾತ್ ಕುಮಾರಸ್ವಾಮಿ ಅವ್ರು ಬೆಂಗಳೂರಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಇಲ್ಲ. ಎರಡು ದಿನ ಇಟ್ಕೊಳ್ಬೇಕು ಅನ್ನೋದು ನಿಮ್ ಸಲಹೆ. ಹೌದು, ನೀವ್ ಹೇಳೋದು ಕರೆಕ್ಟ್ ಅನ್ಸುತ್ತೆ. ಯಾಕಂದ್ರೆ ಈಗ ಶನಿವಾರ ದಿನ ಓಕೆ ಬರ್ತಾರೆ ಕುಮಾರಸ್ವಾಮಿ ಅವ್ರು ಇಲ್ಲ, ಅಟ್ಲೀಸ್ಟ್ ಭಾನುವಾರ ಆದ್ರೂ ಅಥವಾ ಅದೇ ಆ ತರ ದಿನ ಆಗಿದ್ರೆ ಕಂಟಿನ್ಯೂ ಆಯ್ತು, ನಾವಿಲ್ಲೇ ಇದ್ಕೊಂಡು ನಾಳೆ ಬರ್ತಾರೆ ಕುಮಾರಸ್ವಾಮಿ ಅವರು, ನಾವು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು ಅಂತ ತುಂಬಾ ಜನ ವೇಟ್ ಮಾಡಬಹುದು. ಬಂದು ಖಾಲಿ ಕೈಯಲ್ಲಿ ಹೋಗೋದಕ್ಕಿಂತ ಸಮಸ್ಯೆಗಳನ್ನ ಹೊತ್ತು ಬಂದವರು ಪರಿಹಾರವನ್ನು ತಗೊಂಡು ಹೋಗ್ಬಹುದು ಅನ್ನೋ ನಿಮ್ಮ ಮಾತು. ಈಗ ನಿಮ್ಮೂರಿಂದ ಮಂಜುನಾಥ್ ಅವರೇ ಇಲ್ಲಿವರೆಗೂ ಯಾರಾದ್ರೂ ಬಿಜಾಪುರದಿಂದ ಜನತಾ ದರ್ಶನಕ್ಕೆ ಬಂದಿದ್ದೀಯಾ? ಮೇಡಮ್ ಇನ್ನೂ ಯಾರು ಬಂದಿಲ್ಲ ಮೇಡಮ್. ಯಾರು ಬಂದಿಲ್ಲ ನಿಮಗೆ ಗೊತ್ತಿರಂಗೆ? ಯಾರು ಬಂದಿಲ್ಲ ಮೇಡಮ್, ಯಾರು ಏನು ಬಂದಿಲ್ಲ ಮೇಡಮ್ ಇಲ್ಲಿ. ನಿಮಗೆ ಗೊತ್ತಿರಬಹುದು ತುಂಬಾ ಹಳ್ಳಿಗಳು ಪ್ರದೇಶಗಳಿಂದ ಕೂಡ ಸಮಸ್ಯೆಗಳನ್ನ ಹೊತ್ತು ಬರ್ತಾರೆ ಜನರು ಜನತಾ ದರ್ಶನಕ್ಕೆ. ನಿಮಗೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ, ಕುಮಾರಕೃಪಾ ರಸ್ತೆ ಏನಿದೆಯಲ್ಲ, ಸೊ ಜನತಾ ದರ್ಶನಕ್ಕೆ ಕ್ಯೂ ನಿಂತಿರ್ತಾರೆ ಜನರು. ಇಲ್ಲಿ ಇವಾಗಿನ ಪರಿಸ್ಥಿತಿ ಏನದ ಮೇಡಮ್, ನಮ್ಮಲ್ಲಿ ಇಡೀ ಕರ್ನಾಟಕ ತುಂಬಾ ಮಳೆ ಆಗಲಿಕ್ಕೆ, ನಮ್ಮ ಜಿಲ್ಲೆ ಮಳೆನೇ ಇಲ್ಲ ಮೇಡಮ್. ಓ, ಬಿಜಾಪುರದಲ್ಲಿ ಮಳೆ ಇಲ್ವಾ ಮೇಡಮ್? ಒಂದ್ ಹನಿ ಮಳೆ ಇಲ್ಲ ಮೇಡಮ್, ಇವತ್ತಿಗಾದ್ರೂ ಒಂದ್ ಹನಿ ಮಳೆ ಇಲ್ಲ. ಇವತ್ತಿಗಾದ್ರೂ ಒಂದ್ ಹನಿ ಮಳೆ ಇಲ್ಲ ಮೇಡಮ್, ಇವತ್ತ ಸ್ವಲ್ಪ ಮಾಡ್ ಹಾಕದಂಗ ಆಗಿದೆ ಮೇಡಮ್. ಸೊ ರೈತರಿಗೆಲ್ಲ ತುಂಬಾ ಸಮಸ್ಯೆ ಆಗಿದೆ ಅನ್ಸುತ್ತೆ. ಎಸ್ ಮಂಜುನಾಥ್ ಅವರೇ, ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಸೊ ಮಂಜುನಾಥ್ ಅವರು ಎರಡು ದಿನ ಮಾಡಬೇಕು ಅಂತ ಹೇಳಿದ್ರು. ಬಹಳನೇ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಒಂದ್ ದಿನ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇನ್ನೊಂದ್ ದಿನ ಕುಮಾರಸ್ವಾಮಿ ಅವರು ಸಿಗ್ತಾರೆ ಅನ್ನೋ ಭರವಸೆ. ಹೌದು, ಎರಡು ದಿನ ಮಾಡಿದ್ರೆ ಅದು ಒಂದ್ ರೀತಿ ಚೆನ್ನಾಗಿರುತ್ತೆ, ಅದನ್ನು ಕೂಡ ಜನ ಸ್ವಾಗತಿಸ್ತಾರೆ. ಸೊ ಕುಮಾರಸ್ವಾಮಿ ಅವರೀಗ ಒಂದ್ ದಿನ ಅಂತ ಹೇಳಿದ್ರು, ಅಟ್ಲೀಸ್ಟ್ ಎರಡು ದಿನ ಅಂತ ಮಾಡಿದ್ರೆ ಸೊ ತುಂಬಾ ಜನ ಬರ್ತಾರೆ, ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ, ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ವಾಪಸ್ ಹೋಗ್ತಾರೆ. ಬಟ್ ಒಂದೇ ದಿನ ಆಗೋದ್ರಿಂದ ಟೈಮ್ ಏನೋ ಓಕೆ, ಬೆಳಗ್ಗೆ 11 ಸಂಜೆ 4 ತನಕ ಓಕೆ, ಬಟ್ ಆ ಒಂದು ಸಮಯದಲ್ಲಿ ಜನಜಂಗುಳಿನೇ ಇರುತ್ತೆ, ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಈಗ್ಲೇನೆ ಬರೀ 2 ದಿನ 2 ಜನತಾ ದರ್ಶನ, 2-3 ಇರುವಂತದ್ದಕ್ಕೆ ಕ್ಯೂ ನಿಂತಿರ್ತಾರೆ ಕಿಲೋಮೀಟರ್ ಗಟ್ಟಲೆ ತಮ್ಮ ತಮ್ಮ ಸಮಸ್ಯೆಗಳನ್ನ ಹೊತ್ತು. ಆಗ್ಲೂ ಕೂಡ ಕುಮಾರಸ್ವಾಮಿ ಅವರು ಸರಿಯಾದ ಸಮಯಕ್ಕೆ ಬರೋದಿಲ್ಲ. ತಮ್ಮಣ್ಣಗೌಡ ಅಂತ ಕಾಲ್ ಮಾಡಿದ್ದಾರೆ. ನಮಸ್ತೆ ತಮ್ಮಣ್ಣಗೌಡ್ರೆ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ, ವಾರಕ್ಕೆ ಒಂದೇ ದಿನ ಜನತಾ ದರ್ಶನ ಕುಮಾರಸ್ವಾಮಿ ಅವ್ರದ್ದು? ಅಲ್ಲ ಮೇಡಮ್, ವಾರಕ್ಕೊಂದಿನ ಆದ್ರೆ ಎಲ್ಲಿ ಜನ, 6 ಜನ ಐತೆ ಒಟ್ಟು ನಮ್ ಕರ್ನಾಟಕದಲ್ಲಿ ಮೇಡಮ್. ಅದ್ರಲ್ಲಿ ಎಷ್ಟು, ಒಂದ್ 50-100,000 ಜನಕ್ಕೂ, 5,00,000, 100,000 ಜನಕ್ಕೂ ಅಲ್ಲ, 6 ಜನನು ಬರಲ್ಲ ಬಿಡಿ ಜನತಾ ದರ್ಶನಕ್ಕೆ. ಸಮಸ್ಯೆ ಇರೋರು ಬರ್ತಾರೆ, ನೀವ್ ಹೇಳ್ದಂಗ 1,00,000 ಅಥವಾ 2,00,000 ಅಂತಾನೆ ಇಟ್ಕೊಳ್ಳೋಣ, ಬಟ್ ವಾರಕ್ಕೊಂದಿನ ಅನ್ನೋದು ಸಾಕಾಗಲ್ಲ ಅಂತ. ಏನ್ ಮಾಡ್ಬಹುದು ಅನ್ಸುತ್ ನಿಮ್ಗೆ? ಅದೇ ಮೇಡಮ್, ಎಲ್ಲಿ ಜನತಾ ದರ್ಶನದಿಂದ ನೇರವಾಗಿ ಸಿಗುತ್ತೆ ಬೇರೆ ಎಲ್ಲಿ, ಮುಖ್ಯಮಂತ್ರಿಗಳಲ್ಲ ನೇರವಾಗಿ ಇಂತರಿಗೆಲ್ಲ ಆಗಲ್ಲ ಮೇಡಮ್, ಅದೆಲ್ಲ ಆಗಲ್ಲ. ಕೆಲವು ದೊಡ್ಡ ದೊಡ್ಡ ಯೋಜನೆಗಳು ಅವಲ್ಲ, ಆ ಯೋಜನೆ ಬೇಕಾದ್ರೆ. ಏನ್ ಗೊತ್ತಾ ನಿಮ್ಗೆ, ಚುನಾವಣೆ ಮುಂಚೆ ಹೇಳ್ತಿದ್ರು ಪ್ರತಿ ದಿನ ಜನತಾ ದರ್ಶನ ಮಾಡ್ತೀವಿ ನಾವು, ನಮ್ಮ ಸರ್ಕಾರ ಬಂದ್ರೆ ಅಥವಾ ನಮ್ಮ ಪಕ್ಷ ಬಂದ್ರೆ ಅಂತ. ಬಂತು, ಆಯ್ತು, ಮೈತ್ರಿ ಮಾಡ್ಕೊಂಡ್ರು ಓಕೆ. ಈಗ ದಿನ ಇದ್ದಿದ್ದ ಜನತಾ ದರ್ಶನ ಒಂದಿನಕ್ಕೆ ಅಂತ ಹೇಳ್ಬಿಟ್ರೆ, ಸೊ ಮುಂಬರುವಂತಹ ಸರ್ಕಾರಗಳು ಅದನ್ನೇ ರೂಢಿ ಮಾಡ್ಕೊಳ್ಬಿಡ್ತಾವಲ್ವಾ? ಈಗ ಬಹಳ ವರ್ಷಗಳಿಂದ ಜನತಾ ದರ್ಶನ ಆಗ್ತಾ ಇದೆ. ಸೊ ಯಡಿಯೂರಪ್ಪ ಅವರು ಕೂಡ ಜನತಾ ದರ್ಶನ ಮಾಡ್ತಿದ್ರು, ಪ್ರತಿದಿನ ಮಾಡ್ತಾ ಇದ್ರು. ಬಟ್ ಈಗ ಚೇಂಜ್ ಮಾಡೋದ್ರಿಂದ ಮುಂಬರುವಂತಹ ಸರ್ಕಾರಗಳು ಅದನ್ನೇ ಕಂಟಿನ್ಯೂ ಮಾಡ್ಬಿಡ್ತಾರೆ, ಆಗ ಜನರಿಗೆ ಸಮಸ್ಯೆ. ಅದು ಪ್ರಾಬ್ಲಮ್ ಆಗುತ್ತೆ ಜನರಿಗೆ. ಬೇರೆ ಇನ್ನ ಯಾವ ತರ ಮಾಡಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಅದೇ ಬೇರೆ ಬೇರೆ ಇನ್ಯಾವ ತರ ಅಂದ್ರೆ ಮೇಡಮ್, ಕೆಲವು ಇದಕ್ಕೆಲ್ಲ ಮುಖ್ಯಮಂತ್ರಿಗಳು ಇದು ಬೇಕಾಗುತ್ತೆ ಮೇಡಮ್. ನೇರ ಮುಖ್ಯಮಂತ್ರಿಗಳದು ಲೆಟರ್ ಆಗ್ಲಿ, ಪ್ರತಿ ಜನದಲ್ಲಿ ಯಾವ್ದೇ ಆಗ್ಲಿ ಅವಶ್ಯಕತೆ ಇದೆ. ಅದು ಬೇರೆ ಅಧಿಕಾರಿಗಳಿಂದ ಹೋದ್ರೆ ಮತ್ತಿನ್ನೇನೋ ಆಗುತ್ತೆ ಅಲ್ಲಿ ಗೋಲ್ಮಾಲು, ಅದಕ್ಕೆ ಡೈರೆಕ್ಟ್ ಆಗಿ ಬಂದು. ಹೌದು, ನೀವ್ ಹೇಳೋದು ಹೌದು.
ನಿಜ ನಿಜ ಹೌದ್ರ ಅವ್ರೊಂದ್ ಲೆಟರ್ ಏಟ್ ನಡೆಯುತ್ತೆ ಮೇಡಮ್, ಅವ್ರೊಂದ್ ಲೆಟರ್ ಏಟ್ ಇರ್ತಲ್ಲ ತಗೊಂಡೋದ್ರು ಎಷ್ಟು ಅಯ್ಯೋ ಬೋಳ್ ಯಾವ್ದೇ ಆಗ್ಲಿ ನಡೆಯುತ್ತೆ ಯಾವ ಅಧಿಕಾರಿಗಳು ತಗೋದ್ರು ಅಯ್ಯೋ ಒಂದ್ ಒಂದ್ಸಲ ಮೇಡಮ್ ಕೆಲವು ಮಂತ್ರಿಗಳನ್ನೇ ಅವ್ರ ಅಸಿಸ್ಟೆಂಟ್ ಕಾರ್ಡ್ ಮೂಲಕ ಹೋದ್ರೆ ಮೂರ್ ನಾಲ್ಕು ಐದು ಸಾವಿರ ತಾತಾರೆ ಸೈನ್ ಆಕ್ಷನ್ ಬಂದ್ ಕೊಡಕ್ಕೆ ನೇರವಾಗಿ ಒಂದ್ ಸೈನ್ ಹಾಕಿತ ಅಂತ ಅಂದ್ರೆ ಅದು ಎಷ್ಟು ಜನ ಇದಕ್ಕೆ ಸೇವ್ ಆಗುತ್ತೆ, ಒಳ್ಳೇದ ಜನ ಇದಕ್ಕೆಲ್ಲ ಅನುಕೂಲ ಆಗುತ್ತೆ. ಪ್ರತಿದಿನ ಇರ್ಲಿ ಅನ್ನೋ ನಿಮ್ ಮಾತು. ಪ್ರತಿದಿನ ಇದ್ರೆ ಒಂದ್ ಮೂರ್ ಅವ್ರ ನಾಲ್ಕು ಅವ್ರ ಎರಡು ವಾರ ಇದ್ರು ಮೇಡಮ್ ಜನರಿಗೆ ಅನುಕೂಲ ಆಗುತ್ತೆ. ಹೌದು ಅನುಕೂಲ, ಬಹಳ ಅನುಕೂಲ. ಹೌದು ಓಕೆ, ಥ್ಯಾಂಕ್ ಯು ತಮ್ಮಣ್ಣಗೌಡ್ರೆ ಮಾತನಾಡಿದ್ದಕ್ಕೆ. ಚಂದ್ರಶೇಖರ್ ಅಂತ ಕಾಲ್ ಮಾಡಿದ್ದಾರೆ, ನಮಸ್ತೆ ಚಂದ್ರಶೇಖರ್ ಅವ್ರೆ. ನಮಸ್ತೆ ಮೇಡಮ್, ಚಂದ್ರಶೇಖರ್ ಅಂತ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಎನ್ಆರ್ಪುರ ಸುತ್ತಲಿಂದ ಮಾತಾಡ್ತಿದ್ದೀನಿ. ಹೇಳಿ ಹೇಳಿ ಮೇಡಮ್. ಈಗ ಮುಖ್ಯಮಂತ್ರಿಯವರು ಹೆಚ್ಚು ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ, ಶನಿವಾರ ಮಾತ್ರ ಕೊಡ್ತೀರಂತ. ಆದ್ರೆ ಹೆಚ್ಚು ಸಮಯ ಕೊಡ್ಬೇಕಾಗತ್ತೆ, ಯಾಕಂತ ಹೇಳಿದ್ರೆ ನಾವೇ ಹೋಗಿ ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ ಆಗ್ಲಿ ಯಾರ ಹತ್ರ ಮಾತಾಡ್ಲಿಕ್ಕೆ ಆಗಲ್ಲ, ಜನಗಳ ಸಮಸ್ಯೆಯನ್ನು ಅವರೇನ್ ಬಂದು ಆಲೋಚಿಸಕ್ ಆಗಲ್ಲ. ಅದರಿಂದ ಟಿವಿ ಮಾಧ್ಯಮರಿಗೆ ಹೆಚ್ಚು ಸಮಯ ಕೊಡೋದ್ರಿಂದ ನಾವು ಅವ್ರ ಹತ್ರ ನೇರವಾಗಿ ನಮ್ಮ ಸಮಸ್ಯೆಗಳು ಹಂಚ್ಕೋಬಹುದು, ಜನಗಳಿಗೂ ಬೇಕಾದಂತ ಸಮಸ್ಯೆಗಳು ಅವ್ರಿಗೇನು ಗೊತ್ತಾಗಿರಲ್ಲ, ಯಾಕಂದ್ರೆ ಅವರೇನು ಹಳ್ಳಿಗಳಾಗ್ಲಿ ಮತ್ತೆ ಯಾವ್ದೋ ಪೇಟೆಗಳಾಗ್ಲಿ ಮಧ್ಯ ಮಧ್ಯ ಅವರೇನು ಯಾವ್ದೋ ಜೀವನ ಮಾಡಿರೋದಿಲ್ಲ. ಆ ಸಮಸ್ಯೆಗಳನ್ನು ನಮ್ಮಿಂದ ತಿಳ್ಕೊಂಡಾಗ ಮಾತ್ರ ಅವರು ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಹೆಚ್ಚು ಸಮಯನ ಜನರ ದರ್ಶನಕ್ಕೆ ಉಪಯೋಗಿಸೋದ್ರಿಂದ ಒಳ್ಳೇದಾಗುತ್ತೆ ಅಂತ ನನ್ನ ವಾದ ಮೇಡಮ್. ಹೆಚ್ಚು ಸಮಯ ಅಂದ್ರೆ ಯಾವ ರೀತಿ ಅವ್ರ ಸಮಯ ಕೊಡ್ಬೇಕಾಗುತ್ತೆ ಜನರಿಗೆ ಅಂತ ನೀವ್ ಹೇಳ್ತೀರಾ? ಯಾವ ತರ ಅಂತ ಹೇಳಿದ್ರೆ, ಈಗ ಶನಿವಾರ ಮಾತ್ರ ಕೊಡ್ಲಿಕ್ಕೆ ಕೊಡ್ತೀವಿ, ಹೆಚ್ಚು ಸಮಯ ಕೊಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈಗ ಜನತಾ ದರ್ಶನದ ಮುಖಾಂತರನೋ ಅಥವಾ ಟಿವಿ ಮಾಧ್ಯಮದ ಮುಖಾಂತರನೋ ಜನಗಳಿಗೆ ಒಟ್ಟಿನ ಸ್ಪಂದಿಸ್ಬೇಕು, ಜನಗಳ ಸಮಸ್ಯೆನ ಅವರು ಗುರುತಿಸ್ಬೇಕಾಗ್ತದೆ, ಜನ ಸಮಸ್ಯೆಗಳನ್ನ ಅದನ್ನ ಸರಿದೂಗಿಸ್ಬೇಕಾಗತ್ತೆ, ಆತರ ಕೇಳ್ತೀವಿ ಮೇಡಮ್. ಈಗ ಪ್ರತಿದಿನ ಇದೆ, ನಿಮಗೆ ಗೊತ್ತಿರಬಹುದು ಜನತಾ ದರ್ಶನ ಪ್ರತಿದಿನ ನಡೀತಾ ಇದೆ. ಈ ಹಿಂದಿರುವಂತಹ ಸರ್ಕಾರಗಳು ಅದನ್ನೇ ಮಾಡ್ಕೊಂಡ್ ಬಂದ್ವು, ಈಗ ಬ್ರೇಕ್ ಮಾಡ್ತಾ ಇದಾರೆ. ಶನಿವಾರ ಒಂದಿನ ಅಂತ ಹೇಳಿದ್ರೆ ಮುಂಬರೋ ಸರ್ಕಾರಗಳು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಬಿಡ್ತಾರೆ. ಪಾಪ ಜನರುಗಳು, ನಿಮಗೆ ಗೊತ್ತಿರಬಹುದು ಎಷ್ಟು ದೂರದ ಊರುಗಳಿಂದ ಬರ್ತಾರೆ ಅವ್ರ ಸಮಸ್ಯೆಗಳನ್ನ ಹೊತ್ಕೊಂಡು ಅಂತ. ಹೌದೌದು ಮೇಡಮ್, ಯಾಕಂದ್ರೆ ಒಂದಿನ ಬರ್ತಾರೆ ಅವ್ರು, ಅವತ್ತಿನ ದಿನ ಸಾಕಾಗೋದಿಲ್ಲ ಟೀಮು, ಅಲ್ಲಿ ಇರುವಂತಹ ಪಿ ಎಗಳಾಗ್ಲಿ ಅವರಾಗ್ಲಿ ಬಿಡೋದಿಲ್ಲ ನೇರವಾಗಿ ಮಾತಾಡಕ್ಕೆ, ಇಷ್ಟೋ ದಿನ ಕಾದ್ಬಿಟ್ಟು ವಾಪಸ್ ಹೋಗಿದೀವಿ ನಾವು. ಹೌದ್ ಮೇಡಮ್, ಹೌದು, ತುಂಬಾ ಸತಿ ಬಂದಿದೀವಿ, ಬಂದಾಗ ಅವರು ನಮಗೆ ಪಿ ಎಗಳು ಒಳಗಡೆ ಬಿಡಲ್ಲ, ಇನ್ಯಾರ ಬಂದಿರ್ತಾರೆ ಅವರು ಅಂತ ಹೆಸರಿಗೆ ಮಾತ್ರ ಮಾಡ್ತಾರೆ, ಆದ್ರೆ ಆ ಜನಗಳ ಜೊತೆ ಸ್ಪಂದಿಸೋದಿಲ್ಲ ಅವರು. ಓಕೆ ಚಂದ್ರಶೇಖರ್ ಅವರು, ಈಗ ಜನತಾ ದರ್ಶನ ಅಂತ ಹೇಳಿದ್ರೆ ನಮಗ್ ಗೊತ್ತಿರೋ ಪ್ರಕಾರ ಕುಮಾರಸ್ವಾಮಿ ಅವರು ಅಥವಾ ಸಿಎಂ ಆಗಿರೋರು ಜನರ ಮುಂದೆ ಬಂದು ಏನ್ ಸಮಸ್ಯೆಗಳಿದೆ ಅದನ್ನ ಆಲಿಸೋದು ಅಂತ. ನೀವ್ ಬಂದಿರೋದ್ರಿಂದ ಜನತಾ ದರ್ಶನ ಕಂಪ್ಲೀಟ್ ಪಿಕ್ಚರ್ ಇರ್ಬೋದಾ ಹೇಗಿರುತ್ತೆ ಅಂತ ನಮಗ್ ಸರಿಯಾಗಿ ಗೊತ್ತಿಲ್ಲ. ಹೀಗಾಗಿ ಮೇಡಮ್, ನಾವ್ ಬಂದಾಗ ಕ್ಯೂ ಸಿಕ್ಕಾಬಟ್ಟೆ ಇರ್ತಿತ್ತು, ಒಂದ್ ಎರಡ್ ಸತಿ ಬಂದು ಆಗ ಬೆಂಗಳೂರು, ನಾವು ಹಳ್ಳಿಯಿಂದ ಬಂದಿರೋದು, ನಾವ್ ಯಾಕೋ ಬೆಂಗಳೂರಿಗೆ ಬಂದಾಗ ಜನತಾ ದರ್ಶನ ಇರುತ್ತಂತ ಗೊತ್ತಾಗಿ ಬಂದಿದ್ವಿ. ಅವಾಗ ಸಿಕ್ಕಾಬಟ್ಟೆ ಕ್ಯೂ ಇತ್ತು, ಆಮೇಲೆ ಈಗ ಬಿಡ್ತಾರೆ ಈಗ ಬಿಡ್ತಾರೆ ಈಗ ಬಿಡ್ತಾರೆ ಅಂತ ಆಗತ್ತೀಗ ಅವ್ರ ಟೈಮಿಂಗ್ಸ್ ಮುಗ್ದೋಯ್ತು, ಕಾದ್ ಕಾದ್ ಕಾದಿ ನಾವು ಮತ್ ಬಂದ್ವಿ. ಎರಡ್ ಸತಿ ಎರಡ್ ಟೈಮ್ ಬಂದಂದ್ರು ಹಾಗೆ ಆಗಿತ್ತು ಮೇಡಮ್ ನಮಗೆ. ಈಗ ಏನ್ ಸಮಸ್ಯೆ ಹೊತ್ಕೊಂಡ್ ಬಂದಿದ್ವಿ ಚಂದ್ರಶೇಖರ್ ನೀವು? ಸರ್, ನಮ್ದೇನೋ ಪರ್ಸನಲ್ ಆಗಿ ಬಂದಿದ್ವಿ ಮೇಡಮ್, ನಾವು ಬೇರೆ ನಮ್ ಪರ್ಸನಲ್ ಸಮಸ್ಯೆಗೋಸ್ಕರ ಬಂದಿದ್ವಿ. ಸರಿ, ಎರಡ್ ಸಲ ಬಂದಾಗ್ಲೂ ಸಿಕ್ಕಿಲ್ಲ ಹಾಗಾದ್ರೆ? ಎರಡ್ ಸತಿ ಬಂದಾಗ್ಲೂ ಸಿಕ್ಕಿಲ್ಲ, ಬಂದೇ ಇಲ್ಲ ಅವರು ಜನತಾ ದರ್ಶನ ಅಂತ ನೀವು ಹೇಳೋದು. ಅಲ್ಲ, ಜನತಾ ದರ್ಶನಕ್ಕೆ ಬಂದಾಗ್ಲೂ ಅವರು ನಮಗೆ ಟೈಮ್ ಕೊಡ್ಲಿಲ್ಲ. ಅವಾಗ ಜನತಾ ದರ್ಶನ ತುಂಬಾ ಜನ ಇರ್ತಾರಲ್ಲ, ಸೊ ಆ ಟೈಮ್ ಅಲ್ಲಿ ಎಷ್ಟ್ ಜನಕ್ಕೆ ಆಗುತ್ತೆ ಅಷ್ಟ್ ಜನಕ್ಕೆ ಮಾತಾಡ್ಸ್ಕೊಂಡ್ ಹೋದ್ರು ಅಂತ ನೀವ್ ಹೇಳೋದು. ಹೌದೌದು, ಈಗ ಶನಿವಾರ ಅದನ್ನ ಬ್ರೇಕ್ ಮಾಡಿ ಮತ್ತೆ ಶನಿವಾರ ಒಂದೇ ದಿನಕ್ಕೆ ಕೊಡ್ಲಿಕ್ಕೆ ಅಂತ ಹೋದ್ರೆ ಈಗ ದಿನಪ್ರತಿ ಕೊಟ್ರೇನೆ ಸಾಕಾಗ್ತಿಲ್ಲ, ಈಗ ಒಂದ್ ದಿನಕ್ಕೆ ಬ್ರೇಕ್ ಮಾಡಿ ಅದನ್ನು ಕೊಟ್ರೆ ಎಲ್ಲಿ ಸಾಕಾಗುತ್ತೆ ಮೇಡಮ್? ಈಗ ಶನಿವಾರ ಏನ್ ಗೊತ್ತಾ, ಬೆಳಗ್ಗೆ 11 ಗಂಟೆಗೆ ಬರ್ತಾರಂತೆ, 11 ರಿಂದ 4:30 ತನಕ ಇರುತ್ತೆ ಜನತಾ ದರ್ಶನ ಕಂಟಿನ್ಯೂ ಇರುತ್ತಂತೆ. ಅಲ್ಲ, ಆದ್ರೂ ಮೇಡಮ್ ಅವ್ರು ಮೇನ್ ಮೇನ್ ಏನಿದಾರೆ ಆಫೀಸರ್ಸ್, ಅವ್ರು ಮೇನ್ ಮೇನ್ ಯಾರು ಕರ್ಕೊಂಡ್ಬರ್ತಾರೆ ಅವ್ರ ಲೆವೆಲ್ ಅಲ್ಲಿ ಅವ್ರು ಮುಗಿಸೋದೇ ಟೈಮಿಂಗ್ ಕಷ್ಟ ಆಗುತ್ತೆ, ಇನ್ನು ಸಾಮಾನ್ಯ ಜನಗಳ ಕಷ್ಟಗಳನ್ನ ಎಲ್ಲಿ ಕೇಳಕ್ಕಾಗುತ್ತೆ. ಎಸ್, ನೀವ್ ಹೇಳೋದು ತುಂಬಾ ಚೆನ್ನಾಗಿದೆ ಪಾಯಿಂಟ್. ಏನ್ ಮಾಡ್ಬಹುದು ಅನ್ಸುತ್ತೆ ಈಗ? ಓಕೆ, ಈಗ ನೀವು ಪಾಪ ಎರಡ್ ಸಲ ಬಂದಿದ್ದೀರಾ ಕುಮಾರಸ್ವಾಮಿ ಅವರು ಅಥವಾ ಸಿಎಂ ಭೇಟಿ ಆಗದೆ ವಾಪಸ್ ಹೋಗಿದ್ದೀರಾ, ಸರಿ ಒಪ್ಕೊಳ್ಳೋಣ. ಈಗ ಬೇರೆ ತರ ಯಾವ ರೀತಿ ಜನತಾ ದರ್ಶನ ಅಂದ್ರೆ ಸಿಎಂ ಆಗಿರೋರು ನೇರವಾಗಿ ಜನರ ಸಮಸ್ಯೆಗಳನ್ನ ಆಲಿಸೋದಕ್ಕೆ ಬೇರೆ ಯಾವ ರೀತಿ ಮಾಡ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ ಕಾಲ್ ಮಾಡಿದ್ದಕ್ಕೆ. ರವಿ ಅಂತ ಚಿಕ್ಕಬಳ್ಳಾಪುರದಿಂದ ಕಾಲ್ ಮಾಡಿದ್ದಾರೆ, ನಮಸ್ತೆ ರವಿ ಅವರೇ. ಹೇಳಿ ಮೇಡಮ್. ಈಗ ವಾರದಲ್ಲಿ ಒಂದಿನ ಜನತಾ ದರ್ಶನ ಅಂತ ಹೇಳಿ ದಿನ ಫಿಕ್ಸ್ ಮಾಡಿದ್ದಾರೆ, ಸೊ ಮುಂದಿನ ದಿನಗಳಲ್ಲಿ ಶನಿವಾರ ಒಂದಿನ ಮಾತ್ರ ಜನತಾ ದರ್ಶನ ನಡೆಯುತ್ತೆ, ಇದಕ್ಕೆ ಏನ್ ಹೇಳ್ತೀರಾ ನೀವು?
ಮೇಡಮ್ ನಮ್ಗೆ ಅಲ್ಲಿ ಏನು ಯಾಕಂದ್ರೆ ಜನಪ್ರತಿನಿಧಿಗಳು ಏನೇನ್ ಮಾಡ್ತಿದಾರೆ ಅನ್ನೋದು ನಮ್ಗೆ ಡೈಲಿ ರಿಪೋರ್ಟ್ ಕೊಡೋದು ತುಂಬಾ ಒಳ್ಳೇದು. ಜನಕ್ಕೆ ಗೊತ್ತಾಗಬೇಕು ಏನ್ ಮಾಡ್ತಿದ್ದಾರೆ, ಮತ್ತೆ ಮುಖ್ಯಮಂತ್ರಿಗಳಾಗ್ಲಿ ರಾಜಕೀಯ ವ್ಯಕ್ತಿಗಳಾಗ್ಲಿ ಅಥವಾ ಏನ್ ಕೆಲಸ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅನ್ನೋದು ದಿನಾನು ಗೊತ್ತಾಗ್ಬೇಕು. ವಾರಕ್ಕೊಂದ್ಸತಿ ಯಾವ್ದೋ ಅವ್ರಿಗೆ ಮನಸ್ಸು ಬಂದ ಒಂದೊಂದ ಎರಡು ಹೇಳಿದ್ರು ಜನಕ್ಕೂ ಅರ್ಥ ಆಗಲ್ಲ, ಗೊತ್ತಾಗೋದು ಇಲ್ಲ, ಅದ್ ನೋಡೋದು ಇಲ್ಲ. ಹಾಗಾಗಿ ಅಷ್ಟು ಡೇ ಬೈ ಡೇ ಆದ್ರೂ ರಿಪೋರ್ಟ್ ಕೊಡ್ತಾರ್ಬೇಕು ಮೇಡಮ್. ಅದೇ ಯಾರ ಮೂಲಕ ಕೊಡ್ತಾರೆ ಈಗ ಯಾರಿಗೆ ಗೊತ್ತಾಗೋದಾದ್ರೂ ಹೇಗೆ? ಹಾ ಮೇಡಮ್, ಇನ್ನೊಂದು ಇವಾಗ ನಮ್ಗೆ ಇದು ರಾಜಕಾರಣಿಗಳು ಏನ್ ಮಾಡ್ತಿದಾರೆ ಅನ್ನೋದಕ್ಕೆ ಒಂದು ಇದು ಮಾಡ್ಲಿ, ಒಂದು ಕಮಿಟಿ ಮಾಡ್ಲಿ, ಅವ್ರು ರಿಪೋರ್ಟ್ ಕೊಡೋದಿಕ್ಕೆ ಒಂದು ನಮ್ಮ ಇವಾಗ ನಮ್ಗೆ ಏನು ನ್ಯೂಸ್ ಏನು ವಾಚ್ ಮಾಡ್ತಿದಾರೆ ನಮ್ಮ ಪತ್ರಕರ್ತರು, ಅವ್ರಿಗಾದ್ರು ಯಾರಿಗಾದ್ರೂ ಒಂದು ಟೀಮ್ ಮಾಡ್ಕೊಂಡ್ರೆ ಅವ್ರು ರಿಪೋರ್ಟ್ ಕೊಡ್ತಾರಲ್ವಾ? ಮಾಡಿ ಒಂದಿಬ್ಬರನ್ನ ಅಪಾಯಿಂಟ್ ಮಾಡಿ ಅದೇ ಕೆಲಸ ಮಾಡ್ಲಿ, ಅವ್ರ ಕೆಲಸ ಏನು ಜನಕ್ಕೆ ತಿಳಿಸೋದು, ವಿಷಯನ ತಿಳಿಸ್ತಾ ಇರೋದು, ಅಲ್ಲಿ ಏನ್ ನಡೀತಾ ಇದೆ, ಏನು ಯಾರೇನ್ ಮಾಡ್ತಿದಾರೆ, ಇಲ್ಲಿ ಏನು ಅಭಿವೃದ್ಧಿ ಆಗ್ತಿದ್ಯಾ ಅಥವಾ ಕುಂಠಿತ ಆಗ್ತಿದ್ಯಾ ಏನಾಗ್ತಿದೆ ಅನ್ನೋದನ್ನ ಒಂದಿಬ್ರು ರಿಪೋರ್ಟ್ ಮಾಡ್ಲಿ ಬಿಡಿ, ಅವ್ರಿಗೆ ಅಪಾಯಿಂಟ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಗೆ. ತಪ್ಪೇನಿದೆ? ಕರೆಕ್ಟ್, ನೀವ್ ಹೇಳೋದು ಹೌದು. ಬಟ್ ಜನರು ಏನಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತಾರೆ, ಕುಮಾರಸ್ವಾಮಿ ಅವ್ರು ಸಿಗೋದಿಲ್ಲ, ಪಾಪ ಇನ್ನೊಂದಿನ ತನಕ ವೇಟ್ ಮಾಡ್ಬೇಕು, ಅಥವಾ ಈಗ ಒಂದೇ ದಿನ ಇರೋದ್ರಿಂದ ಒಂದ್ ವಾರ ವೇಟ್ ಮಾಡ್ಬೇಕಾಗುತ್ತೆ ಮತ್ತೆ ಜನತಾ ದರ್ಶನ ಮಾಡೋದಕ್ಕೆ. ಸಿಎಂ ಅವರಾಗ್ಲಿ ಅವರು ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಂದ ಓಡಾಡ್ತಿದ್ರೆ ಒಂದ್ ಅಪಾಯಿಂಟ್ ಮಾಡಿದ್ರೆ ಅವ್ರೇ ರಿಪೋರ್ಟ್ ಮಾಡ್ತಾರೆ. ಇವತ್ತು ಏನ್ ಗೊತ್ತಾ, ಈಗ ನೀವ್ ಹೇಳ್ತಿದ್ದೀರಲ್ಲ ಅಪಾಯಿಂಟ್ ಮಾಡ್ಬೇಕು ಅಂತ ಹೇಳಿ, ಸೊ ಅವರಿಂದ ಜನರಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಭರವಸೆ ಜನರಿಗೆ ಇರುತ್ತೋ ಇರೋದ್ವಾ? ಯಾಕಂದ್ರೆ ಈಗಾಗಲೇ ತಹಶೀಲ್ದಾರ್ ಇದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ಸೊ ಅವ್ರ ತನಕ ಹೋಗಿ ಸಮಸ್ಯೆ ಪರಿಹಾರ ಆಗದ್ದು ಕುಮಾರಸ್ವಾಮಿ ಅವ್ರ ತನಕ ಬಂದಿದ್ದನ್ನ ನಾವು ನೋಡಿದೀವಿ ಜನತಾ ದರ್ಶನದ ಮೂಲಕ. ಸೊ ಹೀಗಾಗಿ ಇಲ್ಲೆಲ್ಲ ಆಗದೆ ಇರೋದು ಕುಮಾರಸ್ವಾಮಿ ಅವ್ರ ಹತ್ರ ಆಗುತ್ತೆ ಅಂತ ಹೇಳುವಾಗ ಈಗ ಜಿಲ್ಲಾಧಿಕಾರಿಗಳನ್ನ ಹೇಗ್ ನಂಬೋದು, ತಹಶೀಲ್ದಾರನ್ನ ಹೇಗ್ ನಂಬೋದು, ಅಥವಾ ಉನ್ನತ ಅಧಿಕಾರಿಗಳನ್ನ ಹೇಗ್ ನಂಬಿ ನಾವು ಕೆಲಸವನ್ನ ಮಾಡಿಸ್ಕೊಳ್ಳೋದು ಅನ್ನೋ ಒಂದು ಅಳುಕು ಅಥವಾ ಭಯ ಜನರಲ್ಲಿ ಇರುತ್ತೆ. ಸೊ ಹೀಗಾಗಿ ನೀವ್ ಹೇಳ್ದಂಗೆ ಬೇರೆ ಯಾರನ್ನಾದ್ರೂ ಅಪಾಯಿಂಟ್ ಮಾಡಿದ್ರೆ ಸೊ ಅಲ್ಲೂ ಏನೋ ದೊಡ್ಡ ಗೋಲ್ಮಾಲ್ ಆಗುತ್ತೆ, ಸೊ ಯಾವ್ದು ಅನುಮಾನ ಇಲ್ಲ ಮೇಡಮ್. ಗೋಲ್ಮಾಲ್ ಆಗುತ್ತೆ ಅಂತ ನಾವ್ ಮಾಡದೇ ಇದ್ರು ಏನು ಏನೋ ಒಂದ್ ಮಾಡ್ಬೇಕು ಅಂದ್ರೆ ಏನೋ ಒಂದ್ ಮಾಡ್ಲೇಬೇಕು, ಅದಾಗುತ್ತೆ ಅದು ಇನ್ನೊಂದಾಗುತ್ತೆ ಅಂತ ಮಾಡದೇ ಇದ್ರೆ ಗೊತ್ತಾಗೋದ ಹೆಂಗೆ? ಓಕೆ, ಮಾಡಿ ನೋಡ್ಬೋದು, ಒಂದ್ಸಲ ಒಂದ್ಸಲ ಮಾಡಿ ನೋಡೋಣ, ಯಾರಾದ್ರೂ ಅಪಾಯಿಂಟ್ ಮಾಡ್ಬಿಟ್ಟು ಸಮಸ್ಯೆಗಳನ್ನ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ಬೇಕು ಸರ್ಕಾರ ಅನ್ನೋದು ನಿಮ್ಮ ಮಾತು. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ಆ ತರ ರಿಪೋರ್ಟ್ ಮಾಡಿದ್ರೆ ಅಂತಂದ್ರೆ ಕೆಲವರಿಗೆ ಭಯನೂ ಬರುತ್ತೆ, ಈ ತರ ನಮ್ದು ಏನಾದ್ರು ಕುಂಠಿತ ಆಯ್ತಾ ಕೆಲಸ ನಾವು ತಯಾರ ಮಾಡ್ಲಿಲ್ಲ ಅನ್ಕೊಳ್ಳಿ, ಅಲ್ಲಿ ಕಂಪ್ಲೇಂಟ್ ಆಗುತ್ತೆ, ಮತ್ತೆ ಅದು ಬ್ಯಾಕ್ ಮತ್ತೆ ನಾವು ಅದನ್ನೆಲ್ಲ ಅನುಭವಿಸಬೇಕಾಯ್ತು, ಆ ಕೆಲ್ಸಕ್ಕಿಂತ ಈಗ್ನೇಲ್ ಮಾಡ್ಕೊಳ್ಳೋದ್ರ ಒಳ್ಳೇದಲ್ವಲ್ಲ ಅನ್ಕೊಂತಾರೆ ಕೆಲವರು. ಅದ್ರಲ್ಲಿ ಅಟ್ಲೀಸ್ಟ್ 30% 40% ಆದ್ರೂ ಹೈಕ್ ಆಗುತ್ತೆ ಅವ್ರ ವರ್ಕ್ ಕೆಲಸ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಹೊರತು ಇವಾಗ ಆಗ್ಬಿಟ್ಟರೆ ಕೆಲ್ಸಗಳೇ ಅದ್ರಲ್ಲಿ 30% ಎಷ್ಟು ಜನಕ್ಕೆ ಎಷ್ಟು ಒಳ್ಳೆ ಆಗುತ್ತೆ. ಅದರಿಂದ ನಮ್ಗೆ ನಷ್ಟ ಏನಿಲ್ವಲ್ಲ, ಒಳ್ಳೇದೇ ಅಲ್ವಾ ಜನಕ್ಕೆ. ಮಾಡ್ಬೇಕು ಮೇಡಮ್, ಅಂತದ್ ಕೇರ್ ತಗೋಬೇಕು ಮೇಡಮ್. ಪಾಲಿಟಿಷಿಯನ್ಸ್ ನಾವು ಒಬ್ಬರನ್ನ ಅಲ್ಲಿ ಕುಳಿಸಿ ಮತ್ತೆ ಅವ್ರ ಇಷ್ಟ ಎಲ್ಲ ರಾಜಕೀಯ ಮಾಡೋದಲ್ಲ ಮುಖ್ಯ, ಅವ್ರು ನಾವು ಜನರ ಪ್ರತಿನಿಧಿಗಳು, ನಾವು ಅವ್ರಿಗೆ ಕೆಲ್ಸ ಮಾಡ್ಕೊಡ್ಬೇಕು, ನಮ್ ಕೆಲ್ಸ ಅದು ಅನ್ನೋದು ಅವ್ರ ಮನದಂಟ ಕೆಲ್ಸ ಮಾಡ್ಬೇಕು ಮೇಡಮ್. ಅದ್ಬಿಟ್ಟು ನಮ್ ಕೈಗೆ ಅಧಿಕಾರ ಕೊಟ್ಟಿದ್ರೆ ನಮ್ಗೆ ಇಷ್ಟ ಬಂದಂಗೆ ಮಾಡೋಣ ಅಂತಂದ್ರೆ ಅದು ಜಾಸ್ತಿ ದಿನ ನಡೆಯೋದಿಲ್ಲ ಹಂಗೆ. ಹೌದ್ ಹೌದು, ಕರೆಕ್ಟ್ ಪಾಯಿಂಟ್ ಹೇಳಿದ್ದೀರಾ. ಥ್ಯಾಂಕ್ ಯು ರವಿಕುಮಾರ್ ಅವರೇ, ನ್ಯೂಸ್ ಎಕ್ಸ್ ಕನ್ನಡಕ್ಕೆ ಕರೆ ಮಾಡಿದಕ್ಕೆ ಥ್ಯಾಂಕ್ ಯು. ಸೊ ಇವತ್ತಿನ ಜನತಾ ದರ್ಶನ ಟಾಪಿಕ್ ಅಂದ್ರೆ ವಾರದಲ್ಲಿ ಒಂದಿನ ಅಂತ ಫಿಕ್ಸ್ ಮಾಡ್ತಾ ಇದ್ದಾರೆ, ಇದೆಷ್ಟು ಜನರಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಗೊತ್ತಿಲ್ಲ. ಬಟ್ ಕುಮಾರಸ್ವಾಮಿ ಅವರು ಕೆಲಸದ ಒತ್ತಡದ ಮೇಲೆ ಒಂದಿನ ಪೂರ್ತಿ 11 ಗಂಟೆಯಿಂದ ಸಂಜೆ 4:30 ಜನತಾ ದರ್ಶನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಇದು ನೆಕ್ಸ್ಟ್ ಅಂದ್ರೆ ಈಗಿನ ಸರ್ಕಾರಕ್ಕೆ ಇದು ನಿಂತು ಹೋಗೋದಿಲ್ಲ, ಖಂಡಿತವಾಗ್ಲೂ ವಾರಕ್ಕೊಂದಿನ ಮಾಡೋದು ಮುಂದಿನ ಸರ್ಕಾರಕ್ಕೂ ಕೂಡ ಕಂಟಿನ್ಯೂ ಆಗುತ್ತೆ, ಆಗ ಪ್ರಾಬ್ಲಮ್ ಅನುಭವಿಸೋದು ಅಥವಾ ತೊಂದರೆ ಆಗೋದು ಜನಸಾಮಾನ್ಯರಿಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ. ಇದಾಗಿತ್ತು ಇವತ್ತಿನ ನಿಮಗಾಗಿ ಕಾರ್ಯಕ್ರಮ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.